नमस्ते प्रिय वीक्षकरिगेल्ल शुभ मुंजाने आराध्य आस्ट्रो नेर प्रसारद कार्यक्रमक्के तमगेल्लरिगू आत्मीयवाद स्वागत नानु निम्म विजय राज असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति 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 ओम साईराम ओके वीक्षकरे इवत्तिन कार्यक्रम प्रारंभ माडिबिडोण विशेषवागि वास्तु ದೇವತೆಗಳು ಸ್ವಲ್ಪ ಸ್ವಲ್ಪ ಮಾತಾಡಿದೆ ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಜಾತಕದ ಬಗ್ಗೆ ಕೂಡ ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತ ಮುಂಚೆ ನಿಮಗೋಸ್ಕರ ಈ ಚಿಕ್ಕ ಸೂಚನೆ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರನೂ ಇರುವುದಿಲ್ಲ ನಾನು ಕೇವಲ ಮಾಧ್ಯಮ ಸ್ನೇಹಿತಿ ನಿಮ್ಮ ವಿಜಯರಾಜ್ ಧನ್ಯವಾದಗಳು ಓಕೆ ಸೊ ಗೊತ್ತಾಯ್ತು ಅಲ್ವಾ ಅವರಿಂದ ಬಂದಿರುವಂಥದ್ದು ನಮಗೆ ಹೇಗೆ ಬೇಕೋ ಅದನ್ನು ಮೋಡಿಫೈ ಮಾಡಿ ಅದನ್ನು ಸ್ವಲ್ಪ ಸ್ವಲ್ಪ ಯಾಕಂದರೆ ಆ ಕಾಲದಲ್ಲಿ ಬರೆದಿರುವಂಥ ಶಾಸ್ತ್ರ ಆ ಕಾಲಕ್ಕೆ ಸಂಬಂಧಪಟ್ಟಂತೆ ಈ ಕಾಲಕ್ಕೆ ಬಂದಾಗ ದೇಶ ಕಾಲ ಪರಿಸ್ಥಿತಿಯಲ್ಲಿ ಬದಲಾವಣೆಯನ್ನು ಕಂಡಿರ್ತವೆ ಬದಲಾವಣೆ ಅಂತೂ ಬಂದೇ ಬಂದಿರ್ತವೆ ಇದು ವಿಷಯ ಅರ್ಥ ಆಯ್ತಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತದೆ ಓಕೆ ಗೊತ್ತಾಯ್ತು ಓಕೆ ಸೊ ಮೊನ್ನೆ ಹೇಳಿದೆ ನಿಮಗೆ ಪಶ್ಚಿಮದ ಭಾಗದಲ್ಲಿ ಪುಷ್ಪದಂತ ಎನ್ನುವ ದೇವತೆ ರೈಟಾ ಪುಷ್ಪದಂತ ಆನಂತ ಸುಗ್ರೀವ ಸೊ ಈ ದೇವತೆಗಳು ವಿಶೇಷ ರೀತಿಯಲ್ಲಿ ನಿಮಗೆ ಅದರಲ್ಲೂ ಪುಷ್ಪದಂತ ಎನ್ನುವ ದೇವತೆ ನಿಮಗೆ ವರುಣ್ ಸುಗ್ರೀವ ಪುಷ್ಪದಂತ ಅದರಲ್ಲೂ ಕೂಡ ನಿಮಗೆ ವೆಸ್ಟಲ್ಲಿ ಬರುವಂಥದ್ದು ವರುಣ್ ಮತ್ತು ಪುಷ್ಪದಂತ ವರುಣ ಎನ್ನುವ ದೇವತೆ ಅಲ್ವಾ ವರುಣ ಎನ್ನುವ ದೇವತೆಯಲ್ಲಿ ಉಂಟದ್ದು ಜಲತತ್ವಕ್ಕೆ ಸಂಬಂಧಪಟ್ಟದ್ದು ವರುಣ್ ಓಕೆ ಸೊ ಈ ದೇವತೆ ಏನು ಮಾಡುತ್ತೆ ನಿಮಗೆ ವಿಶೇಷವಾಗಿ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಮ್ಯಾನಿಫೆಸ್ಟೇಷನ್ ಅಂತ ಹೌದು ಲಾಭ ಅಂತೂ ಹೌದು ಬಟ್ ಕೆಲವೇನಾಗುತ್ತೆ ನೀರಿನ ಟ್ಯಾಂಕ್ ಇದೆ ನೀರಿನ ಟ್ಯಾಂಕ್ ನಾವೇನ್ಮಾಡ್ತೇವೆ ಸೌತ್ ವೆಸ್ಟಲ್ಲಿ ಇಟ್ಟಿರ್ತೇವೆ ಪರವಾಗಿಲ್ಲ ಸೌತ್ ವೆಸ್ಟಲ್ಲಿ ಇಟ್ಟು ಕೂಡ ತೊಂದರೆ ಇಲ್ಲ ಬಟ್ ಇದು ವರುಣ ಅಂತ ದೇವತೆ ಅನ್ನೋದು ಅದರ ಮೇಲ್ಗಡೆ ಇಟ್ಟಾಗ ಅಲ್ವಾ ಈಗ ಕೆಳಗಡೆ ವರುಣ ಅನ್ನೋ ದೇವತೆ ಅದರ ಎಕ್ಸಾಕ್ಟ್ ಮೇಲ್ಗಡೆ ನೀರಿನ ಟ್ಯಾಂಕನ್ನು ಇಟ್ಟಾಗ ಅದು ಬಹಳ ಅತ್ಯುತ್ತಮ ರೀತಿಯ ಒಂದು ಫುಲ್ಫಿಲ್ಮೆಂಟನ್ನು ನಿಮಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ವರ್ಕ್ ಆಗುವಂಥದ್ದು ಬೇಕಾದರೆ ಇದನ್ನು ಕೂಡ ನೋಡಿ ಇದನ್ನು ನೀವು ಮಾಡಿ ನೋಡ್ಬೋದು ಓಕೆನಾ ನಾನು ಒಂದಂತೂ ನೋಡಿದ್ದೇನೆ ಯಾರಿಗೆಲ್ಲ ಭೂಮಿ ವಿಚಾರ ಮನೆ ವಿಚಾರ ಆನಂತರ ನಿಮ್ಮ ಒಂದು ಈ ಕೋರ್ಟ್ ಕಚೇರಿ ಎಲ್ಲ ಬರುತ್ತೆ ಅಲ್ವಾ ಕೆಲವೊಮ್ಮೆ ಏನೋ ಮನೆಗೆ ರೇಡ್ ಆಗುತ್ತೆ ತೊಂದರೆ ಆಗುತ್ತೆ ಅದು ಭೂಮಿ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ ಯಾರೋ ಕೋರ್ಟಿಗೆ ಹಾಕಿರ್ತದೆ ಏನೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಶ್ಚಿಮದ ಭಾಗವೇ ತೊಂದರೆಗೊಳಗಾಗಿರುವಂಥದ್ದು ಯಾವಾಗ ಪಶ್ಚಿಮದ ಭಾಗ ಸರಿ ಇರುತ್ತೆ ಆಗ ನಿಮಗೆ ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು ಅದು ಪ್ರೊಸೀಡ್ ಆಗ್ತೀರ 100% ಓಕೆ ಈಗ ಮನೆ ಮಾಡಲಿಕ್ಕೆ ಉಂಟು ಜಾಗ ಮಾಡಲಿಕ್ಕೆ ಉಂಟು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇಚ್ಛೆ ಉಂಟು ಫ್ಲ್ಯಾಟ್ ತೊಗೊಳ್ಬೇಕಂತ ಇಚ್ಛೆ ಉಂಟು ಅಥವಾ ಮನೆ ಇದೆ ಮೇಲ್ಗಡೆ ಕಟ್ಟಬೇಕಂತ ಇಚ್ಛೆ ಉಂಟು ಆಗ ನಿಮಗೆ ಆ ಒಂದು ಪಾರ್ಟಲ್ಲಿ ವೆಸ್ಟ್ ಏನುಂಟು ಅಲ್ಲಿರುವಂತಹ ಎರಡೂ ದೇವತೆಗಳು ಕೂಡ ಮತ್ತು ಪಶ್ಚಿಮದ ಭಾಗ ಕೂಡ ಅದು ಎಕ್ಸಾಕ್ಟಾಗಿ ಕೆಲಸ 100% ಮಾಡಬೇಕು ಅಂದರೆ ಮಾತ್ರ ನೀವು ಮನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಸಾಧ್ಯ ಇಲ್ಲ ಅನ್ನೋದು ನಿಮ್ಮನ್ನು ಬಿಡುವುದಿಲ್ಲ ಅದು ರೈಟಾ ಓಕೆ ಮನೆ ಮಾಡಲಿಕ್ಕೇ ಬಿಡಲ್ಲ ಮುಂದೆ ಹೋಗ್ಲಿಕ್ಕೇ ಬಿಡಲ್ಲ ಅಥವಾ ಅನ್ಸೆಸ್ಟ್ರಸ್ ಪ್ರಾಪರ್ಟಿ ಅಂದರೆ ನಿಮ್ಮ ಹಿರಿಯರ ಆಸ್ತಿ ಪಾಸ್ತಿ ಏನು ಬರಬೇಕು ಅದಕ್ಕೆ ಸಮೇತ ತೊಂದರೆಯನ್ನು ಆತ ಕ್ರಿಯೇಟ್ ಮಾಡಿರ್ತಾನೆ ಇದು ವಿಷಯ ಓಕೆ ಯಾರಿಗೆಲ್ಲ ವಾಸ್ತು ಬಗ್ಗೆ ನಾಲೆಜ್ ಇದೆ ದೇವತೆಗಳ ಬಗ್ಗೆ ನಾಲೆಜ್ ಇದೆ ಅಥವಾ ನಿಮಗೆ ಗೊತ್ತಿರಬೇಕು ಅಲ್ಲಿ ಏನುಂಟು ಅಥವಾ ಅವರೆಲ್ಲ ಅದನ್ನು ಸರಿ ಮಾಡಿಕೊಂಡಾಗ ಹೆಚ್ಚಾಗಿ ನೀವೇನು ಮಾಡ್ಬೋದು ಈಗ ಸಾಧಾರಣ ಮಟ್ಟಿಗೆ ನೀವಿದ್ದೀರ ಅಂದಾಗ ನಿಮಗೆ ವಾಸ್ತು ಬಗ್ಗೆ ತುಂಬ ಗೊತ್ತಿಲ್ಲ ಬಟ್ ಪಶ್ಚಿಮದ ಭಾಗ ಗೊತ್ತಿದೆ ನೀವು ಇಷ್ಟಂತೂ ಮಾಡ್ಬೋದು ಅಲ್ಲಿ ಬ್ರೌನ್ ಕಲರ್ ಗ್ರೀನ್ ಕಲರ್ ಆನಂತರ ರೆಡ್ ಕಲರ್ ಓಕೆ ರೆಡ್ ಪಿಂಕ್ ಪರ್ಪಲ್ ಯಾವುದು ಕೂಡ ಮತ್ತು ಬ್ರೌನ್ ಕಲರ್ ಆನಂತರ ಗ್ರೀನ್ ಕಲರ್ ಇದು ಬಾರದ ಹಾಗೆ ನೋಡ್ಕೊಳ್ಳೋದು ಆನಂತರ ಟಾಯ್ಲೆಟಲ್ಲಿದ್ದರೆ ಬಹಳ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಸಾಧ್ಯ ಆದ್ರೆ ಟ್ರೀಟ್ ಮಾಡಬೇಕಾಗುತ್ತೆ ಈಗ ಆ ಟಾಯ್ಲೆಟ್ ಉಂಟು ಅಂತಾದಾಗ ಅದಕ್ಕೆ ವೈಟ್ ಕಲರ್ ಟೇಪನ್ನು ಅದರ ಸುತ್ತ ಹಚ್ಚಿದಾಗ ಓಕೆ ಟಾಯ್ಲೆಟ್ನ ಸೀಟ್ ಏನುಂಟು ಅದರ ಸುತ್ತ ವೈಟ್ ಕಲರ್ ಟೇಪನ್ನು ಹಚ್ಚಿದಾಗ ಮೇ ಬಿ ಅದು ಬ್ಲಾಕ್ ಆಗುತ್ತೆ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ ಟಾಯ್ಲೆಟ್ ಪಿಟ್ಟುಂಟು ಅದಕ್ಕೆ ಟ್ರೀಟ್ ಮಾಡಬೇಕಾಗುತ್ತೆ ನೀವು ಆನಂತರ ಪಾರ್ಟ್ ತಗ್ಗಾಗಿದೆ ಅದನ್ನು ನೀವು ಮಣ್ಣು ಹಾಕಿ ಏರಿಸಬೇಕಾದಿತ್ತು ಅಲ್ವಾ ಅಥವಾ ಸ್ಟ್ರೈಟ್ ಮಾಡುವಾಗ ಸೊ ಇಷ್ಟಂತೂ ನೀವು ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಸಾಧಾರಣ ಮಟ್ಟಿಗೆ ಇನ್ನು ಉಳಿದದ್ದು ಅದು ವಾಸ್ತುವಿಗೆ ಸಮ ಹಾಗೆ ಅದಕ್ಕೋಸ್ಕರ ಅದು ಎಕ್ಸ್ಪರ್ಟ್ಸ್ ಯಾರಿರ್ತಾರೆ ಅವ್ರ ಹತ್ರನೇ ನೀವು ಅದನ್ನು ಕೇಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಿಮಗೆ ಯಾರಿಗೆಲ್ಲ ಮನೆ ಮಾಡಬೇಕು ಜಾಗ ಮಾಡಬೇಕು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಫ್ಲ್ಯಾಟ್ ತೊಗೊಳ್ಬೇಕು ಮನೆ ಮೇಲೆ ಮಾಳಿಗೆ ಕಟ್ಟಬೇಕು ಅಲ್ವಾ ಇನ್ನೊಂದು ಮಹಡಿ ಕಟ್ಟಬೇಕು ಅಂತ ಇಚ್ಛೆ ಉಂಟು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ತೊಂದರೆ ಕೊಡುವಂಥ ಪಾರ್ಟ್ ಬಂದು ನಿಮ್ಮ ಪಶ್ಚಿಮದ ಭಾಗ ಮತ್ತು ಅಲ್ಲಿರುವಂಥ ದೇವತೆ ಅಲ್ಲಿಟ್ಟಂಥ ವಸ್ತುಗಳು ಅಲ್ಲಿಟ್ಟಂತಹ ಕಲರ್ ಇದೆಲ್ಲ ಕೂಡ ಡಿಸ್ಟರ್ಬೆನ್ಸ್ ಮಾಡುವಂಥದ್ದು ಕೆಲವೊಮ್ಮೆ ಸಪೋರ್ಟ್ ಮಾಡುವಂಥದ್ದು ಖಂಡಿತ ಆಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ದೀರಾ ಮೇಲಿಂದ ಓಕೆ ಮಂಗಳೂರಿಂದ ಲತಾ ಅಂತ ಆಯ್ತು ತಾಯಿ ಮಾತಾಡಿ ಮಾ ಯಾರ ಬಗ್ಗೆ ತಿಳ್ಕೊಬೇಕು ಹೇಳ್ತಾ ಹೋಗಿ ನನ್ನ ಬಗ್ಗೆ ತಿಳ್ಕೊಳ್ಬೇಕಿತ್ತು ಆಯ್ತಮ್ಮ ಆರೋಗ್ಯದ ಸಮಸ್ಯೆ ಆಯ್ತಮ್ಮ ಡೇಟ್ ಆಫ್ ಬರ್ತ್ 15/8/1981 ಓಕೆ ಸಮಯ ಸಂಜೆ 6:30 ಓಕೆ ಏನು ತಿಳ್ಕೊಬೇಕಮ್ಮ ಹೇಳಿಬಿಡಿ ಆರೋಗ್ಯದ ಸಮಸ್ಯೆ ತುಂಬಾ ದಿವಸದ ಆರೋಗ್ಯದ ಸಮಸ್ಯೆಯಲ್ಲಿ ಪ್ರಾಬ್ಲಮ್ ಬರ್ತಾ ಉಂಟು ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗುತ್ತಮ್ಮ ಅದನ್ನೇ ಹೇಳಿ ನಂಗೆ ಡೈರೆಕ್ಟ್ ಆಗಿ
ಅದು ಹೊಟ್ಟೆಯಲ್ಲಿ ಹೊಟ್ಟೆ ಸಮಸ್ಯೆ ಬಂತು ಮತ್ತೆ ಸ್ವಲ್ಪ ಕಣ್ಣಿದ ಪ್ರಾಬ್ಲಮ್ ಎಲ್ಲ ಬಂತು ಸರ್. ಓಕೆ ಓಕೆ ಈಗ ಗೊತ್ತಾಯ್ತು ಬಿಡಿ. ಓಕೆ ಜಾತಕ ಏನು ಹೇಳುತ್ತೆ, ಧನುಷ ನಕ್ಷತ್ರ ಮಕರ ರಾಶಿ ಜಾತಕಮ್ಮ ರೈಟಾ? ಹೌದಮ್ಮ. ತೊ ಇಷ್ಟವರೆಗೆ ಜಸ್ಟ್ ವೇಯ್ಟ್ ಅಮ್ಮ, ಇಷ್ಟವರೆಗೆ ನಿಮಗೆ ಒದ್ದೇ ಒಂದು ನಿಮಿಷ. ಈಗ ಜಸ್ಟ್ ಶನಿದಶೆ ಸ್ಟಾರ್ಟ್ ಆಗಿದೆಮ್ಮ ನಿಮಗೆ, ಓಕೆನಾ? ಇಷ್ಟವರೆಗೆ ನಿಮಗೆ ಗುರುದಶೆ ಇತ್ತಮ್ಮ, ಗುರು ಬಂದು ವ್ಯಯಾಧಿಪತಿ ತೃತೀಯಾಧಿಪತಿ ಶನಿ ಜೊತೆಗೆ ಕಾಂಬಿನೇಷನಲ್ಲಿ ಕನ್ಯಾ ರಾಶಿಯಲ್ಲಿ, ಅದಕ್ಕೆ ಆ ಮೂಮೆಂಟಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತಾನೆ. ಈಗ ಶನಿದಶೆ ಆಲ್ರೆಡಿ ಸ್ಟಾರ್ಟ್ ಆಗಿದೆಮ್ಮ, ಶನಿದಶೆಯಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮಗೆ. ಬಟ್ ನಿಮಗೆ ಅದೇನು ಸಮಸ್ಯೆ ಬಂದಿದೆ ಅದಕ್ಕೆ ಎರಡು ಪರಿಹಾರಗಳನ್ನು ಹೇಳ್ಕೊಡ್ತೀನಮ್ಮ. ಸೊ ಅದನ್ನು ಮಾಡ್ಕೊಳ್ಳಿ, ಖಂಡಿತ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಪಡೆಯುವಂಥ ಸಾಧ್ಯತೆಗಳು ತೀರಾ ಜಾಸ್ತಿನೂ. ಸೊ ಅದು ಮಾಡ್ಕೊಳ್ಳಿ. ಏನು ಮಾಡಬೇಕು, ಹೆಸರುಕಾಳಿಂದ ನಿವಾಳಿಸಿ ತೆಗೆಯುವುದು ಅತ್ಯುತ್ತಮವಾದ ಪರಿಹಾರ. ಆನಂತರ ಈ ತೊಗರುಬೇಳೆಯಿಂದ ನಿವಾಳಿಸಿ ತೆಗೆಯುವುದು ಮತ್ತೊಂದು ಪರಿಹಾರಮ್ಮ, ರೈಟಾ? ಹೆಸರುಕಾಳು ಮತ್ತೆ ತೊಗರುಬೇಳೆ ಇದೆರಡರಿಂದ ನೀವು ನಿವಾಳಿಸಿ ತೆಗೆದಾಗ ಅತ್ಯುತ್ತಮವಾದ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯ. ಸೊ ಇದನ್ನು ಮಾಡ್ಕೊಳ್ಳಿಮ್ಮ, ಓಕೆನಾ? ಜಾತಕ ನೋಡಿಮ್ಮ, ಜಾತಕ ಬಹಳ ಸ್ಟ್ರಗಲ್ ಜಾತಕ, ಇದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಈಗಷ್ಟೇ 40 ಸ್ಟಾರ್ಟ್ ಆಗ್ತಾ ಉಂಟು ನಿಮಗೆ. ಸೊ 40 ನಂತರದ ದಿನಗಳು ತಕ್ಕ ಮಟ್ಟಿಗೆ ಆಶಾದಾಯಕ ಅಂತ ಹೇಳ್ಬೋದು, ಹೋಗ್ಬೋದು ನೀವು ಮುಂದೆ. ಮತ್ತು ಶನಿದಶೆಯಲ್ಲಿ ಶನಿದಶೆ ಏನು ಮಾಡ್ತಾನೆ, ಶನಿದಶೆ ನಿಮಗೆ ಕೆಲವೊಂದು ವಿಚಾರದಲ್ಲಿ ನೆಗೆಟಿವ್ ಆದರೂ ಕೂಡ ಈ ಮನೆ ಕಟ್ಟುವ ವಿಚಾರದಲ್ಲಿ ತುಂಬ ನೆಗೆಟಿವ್ ಕೊಡ್ತಾನೆ ಅಂತ ಇಂಡಿಕೇಷನ್ ಉಂಟು. ಅದಕ್ಕೆ ಮನೆ ಕಟ್ಟುವ ವಿಚಾರದಲ್ಲಿ ಎಲ್ಲೋದ್ರಂಥ ಪ್ಲಾನ್ ಉಂಟು ಅಂತಾದರೆ ದಯವಿಟ್ಟು ಏನು ಮಾಡಬೇಕು, ಸ್ವಲ್ಪ ಪೋಸ್ಟ್ ಪಾನ್ ಮಾಡಬೇಕು ಅದನ್ನು. ಈ ಮೂಮೆಂಟಲ್ಲಿಂದು ಮಾಡುವ ಹಾಗಿಲ್ಲಮ್ಮ, ಬಾಕಿ ವಿಚಾರಗಳು ಪರವಾಗಿಲ್ಲ. ಯಾಕಂದರೆ 3 ವರ್ಷದ ಒಳಗಡೆ ಆ ಮನೆ ಚೇಂಜ್ ಆಗುವಂಥದ್ದು, ಮನೆ ಮಾಡುವಂಥದ್ದು, ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು ಅಥವಾ ಬೇರೆ ಮನೆ ತಗೊಳ್ಳುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿದೆಮ್ಮ. ಸ್ವಲ್ಪ ವೆಯ್ಟ್ ಮಾಡಿ, 1 ವರ್ಷ ಆದರೂ ಕೂಡ ಆನಂತರ ಮಾಡಿ, ಅದು ತುಂಬ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಮತ್ತು ಈ ಎರಡು ರೆಮಿಡೀಸನ್ನು ಮಾಡಿದಾಗ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಅದೇನು ಸಮಸ್ಯೆ ಬಂದಿದೆಮ್ಮ ಆ ಸಮಸ್ಯೆ ನಿವಾರಣೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಆನಂತರ ನಿಮಗೆ ತುಂಬ ಸಿಟ್ಟು ಬರೋದಾದರೆ ಆ ಸಿಟ್ಟನ್ನೆಲ್ಲ ಕಡಿಮೆ ಮಾಡಬೇಕಮ್ಮ, ಮಾನಸಿಕ ರೀತಿಯಲ್ಲಿ ನೆಮ್ಮದಿ ಅಂತ ಇರುವುದೇ ಇಲ್ಲ ನಿಮಗೆ. ಸೊ ಸಿಟ್ಟನ್ನು ಕಡಿಮೆ ಮಾಡಿದಾಗ ಮತ್ತಷ್ಟು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟಮ್ಮ. ಲತಾ ಮೇಡಮ್, ಅಷ್ಟು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ, ರೈಟಾ? ಎಸ್ ಅಮ್ಮ, ಒಳ್ಳೆದಾಗಲಿ. ಮಾ ಹೋಗಿ ಬನ್ನಿ, ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ. ಕೆಲವೊಮ್ಮೆ ಆರೋಗ್ಯ ಸಮಸ್ಯೆ ನೀವೇ ಕ್ರಿಯೇಟ್ ಮಾಡ್ಕೊಳ್ತಿರಲ್ಲ, ಹೆಂಗೆ ಸಿಟ್ಟನ್ನು ಸಿಟ್ಟು ವಿಪರೀತ ಸಿಟ್ಟು ಮಾಡ್ಕೊಳ್ಳೋದು, ತೊಂದರೆ ಕೊಟ್ಟೆ ಕೊಡುತ್ತಲ್ವ, ಅದು ನಿಮ್ಮನ್ನು ಬಿಡ್ತದ ಬಿಡುವುದಿಲ್ಲ. ಓಕೆ, ಹಾಗಾದರೆ ಯಾರಿಗೆಲ್ಲ ಮನೆ ಮಾಡಬೇಕು, ಜಾಗ ಮಾಡಬೇಕು ಅಥವಾ ಏನೇ ಇದ್ರು ಕೂಡ ಅದಕ್ಕೆ ಪಶ್ಚಿಮದ ಭಾಗವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾಗಿರೋದು ಅತಿ ಅಗತ್ಯ ಅಂತ ಹೇಳ್ತೇನೆ. ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಬೇಕು ನೀವು, ರೈಟ್ ತಾನೇ? ಓಕೆನಾ? ಇದು ವಿಷಯ. ಇನ್ನೇನಾಗುತ್ತೆ ಗೊತ್ತಾ, ಯಾವಾಗ ಮತ್ತೆ ದಶಾಭುಕ್ತಿಯನ್ನು ಕೂಡ ನೋಡ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಬುಧ ದಶೆ ನಡೀತಾ ಉಂಟು ಅಂತ ಇಟ್ಕೊಳ್ಳಿ, ಒಂದು ಎಕ್ಸಾಂಪಲ್ ಬುಧ ದಶೆ ನಡೀತಾ ಉಂಟು ನಿಮಗೆ. ಸೊ ಈ ಬುಧ ದಶೆ ನಡಿಬೇಕಾದ್ರೆ ಏನಾಗುತ್ತೆ, ಮನೆ ಕಟ್ಟುವಂಥ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ, ಮನೆ ಚೇಂಜ್ ಆಗುತ್ತೆ. ಓಕೆ, ಮನೆ ಚೇಂಜ್ ಆಗುತ್ತೆ, ಮನೆ ಕಟ್ಟುವ ಯೋಗ ಕ್ರಿಯೇಟ್ ಆಗುತ್ತೆ, ಮನೆ ಬೇಕಾದ್ರೆ ಕನ್ಸ್ಟ್ರಕ್ಷನ್ ಮಾಡ್ಬೋದು ಬುಧನ ದಶೆಯಲ್ಲಿ ನಿಮಗೆ. ಎಕ್ಸಾಕ್ಟ್ ಆಗಿ ಕೆಲಸ ಅಂತೂ ಮಾಡುತ್ತೆ ಬುಧನ ದಶೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬುಧನ ದಶೆಯಲ್ಲಿ ನಿಮಗೆ ಈ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ, ಮನೆ ಮಾಡೋ ಯೋಗ ಕ್ರಿಯೇಟ್ ಆಗುತ್ತೆ, ವಾಹನ ತಗೊಳ್ಬೋದು ನೀವು, ಆನಂತರ ಜಾಗ ಮಾಡ್ಬೋದು ನೀವು, ಪ್ರಾಪರ್ಟಿ ಏನೇ ಇದ್ರು ಕೂಡ, ಅಥವಾ ನಿಮಗೆ ಹಿರಿಯರ ಪ್ರಾಪರ್ಟಿ ಬರಬೇಕು ಅದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಬುಧ ದೇಶದಲ್ಲಿ ಅದು ಬಂದೇ ಬರುತ್ತೆ. ಬುಧ ದೇಶದಲ್ಲಿ ಬಿಸ್ನೆಸ್ ಮಾಡುವಂಥ ಮನಸ್ಸಾಗುತ್ತೆ, ನೀವು ಬಿಸ್ನೆಸ್ ಮಾಡ್ಬೋದು, ಎಲ್ಲ ಓಕೆ. ಬಟ್ ಏನಾಗುತ್ತೆ, ಕೆಲವರಿಗೆಲ್ಲ ಈ ರಿಸಲ್ಟೇ ಇರಲ್ಲ. ಹಲೋ, ಬುಧ ದೇಶ ನಡೀತಾ ಉಂಟು ಸರ್, ನೀವು ಹೇಳ್ತೀರಾ ಬುಧ ದೇಶದಲ್ಲಿ ಇಂಥದ್ದೆಲ್ಲ ರಿಸಲ್ಟ್ ಬರುತ್ತೆ, ಬಟ್ ನಮಗೆ ಏನೂ ಇಲ್ಲ ಸರ್, ಒಂದು ಮನೆ ಕಟ್ಟಬೇಕಾದ್ರೂ ಆಗಲಿಲ್ಲ, ನಮಗೆ ಬಿಸ್ನೆಸ್ ಮಾಡಬೇಕು ಆಗಲಿಲ್ಲ. ಹಾಗಾದ್ರೆ ಇವಲ್ಲಿ ಪ್ರಾಬ್ಲಮ್ ಎಲ್ಲಿಂದ ಬಂತು ಈಗ ಅಲ್ವಾ? ಬುಧ ದೇಶ ಆ ಥರ ರಿಸಲ್ಟ್ ಕೊಡಬೇಕು. ಆ ರಿಸಲ್ಟ್ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಬರುವಂಥ ರಿಸಲ್ಟ್ ಅದು, ಮನೆ ಚೇಂಜ್ ಆಗುವಂಥದ್ದು, ಮನೆ ಬಿಲ್ಡಪ್ ಮಾಡುವಂಥದ್ದು, ಅಂತ ಕೆಲಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು, ಬಿಸ್ನೆಸ್ ಮಾಡುವಂಥದ್ದು, ಏನೇ ಅದು ನ್ಯಾಚುರಲ್ ಆಗಿ ಬರುವಂತಹ ರಿಸಲ್ಟ್ ಆಗಿರ್ತದೆ ಬುಧನಿಂದಾಗಿ. ಹಾಗಾದರೆ ಯಾಕೆ ಬುಧನಿಂದ ರಿಸಲ್ಟ್ ಬಂದಿಲ್ಲ, ಯಾಕೆ ನಮಗೆ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಸರ್? ಬುಧ ದೇಶ ನೀವು ಹೇಳಿದಾಗೆ ನಡೀತಾ ಉಂಟು ಅಲ್ವಾ, ಎಲ್ಲ ಓಕೆ. ಬಟ್ ಬುಧ ದೇಶದಲ್ಲಿ ನಮಗೆ ಯಾವುದೇ ಈಗ ಬುಧ ದೇಶ ಅಂತಲ್ಲ, ಕೆಲವು ದೇಶಗಳೇ ಆಗಿರ್ತವೆ. ನೀವು ಹೇಳ್ತೀರಾ ನನಗೆ ಆ ದೇಶ ಯಾವುದು ಕೆಲಸನೇ ಮಾಡಿಲ್ಲ, ಈ ದೇಶ ಯಾವುದು ಕೆಲಸ, ಸೊ ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂಥ ದೇಶ, ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿವರಣೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಮೇ ಬಿ ನೀವು ಕೂಡ ಅದನ್ನು ಸರಿ ಮಾಡ್ಕೊಂಡಿಟ್ಟಾಗ ನಿಮಗೆ ಕೂಡ ಏನಾಗುತ್ತೆ, ಆ ಒಂದು ಪರಿಸ್ಥಿತಿಯಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಟೆಕ್ನಿಕ್ ಹೇಳಿಕೊಡ್ತೇನೆ, ಫಾಲೋ ಮಾಡಿ ಯಾವುದೇ ದೇಶ ಇದ್ರೂ ಕೂಡ. ಸೊ ಅದರ ಒಂದು ರಿಸಲ್ಟ್ ಏನು ಬರಬೇಕು ಅದು ಖಂಡಿತವಾಗಿಯೂ ಖಂಡಿತ ಒಳ್ಳೆಯದಾಗುತ್ತೆ. ಓಕೆನಾ? ಸೊ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಓಕೆ, ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರ? ಎಲ್ಲಿಂದ? ಶೋಭಾ, ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೆ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ? 4/11/2000. ಓಕೆ, ಸಮಯ ಹೇಳಿಮ್ಮ. ಸಮಯ ಹೇಳಿ ತಾಯಿ. ಸಮಯ ಹೇಳಿಮ್ಮ. ಮಧ್ಯಾಹ್ನ 2:16-20 ಆಯ್ತಮ್ಮ. ಮನೆಯಲ್ಲಿ ಯಾವಾಗ್ಲೂ ಕಿರಿಕಿರಿನಮ್ಮ ನಿಮ್ಗೆ? ನೀವೇ ಮಾಡುದಾ ಮನೆಯವ್ರು ಮಾಡುದಾ? ಇಲ್ಲ, ನನಗೆ ಸ್ವಲ್ಪ ಹೆಡ್ಡೇಕ್ ಇದೆ. ಹೆಡ್ಡೇಕ್ ಇರ್ಬೇಕಲ್ವ, ಇಲ್ಲಿ ನನಗೆ ಹೆಡ್ಡೇಕ್ ಆಗ್ತಾ ಉಂಟು ನಿಮ್ಮ ಮಾತು ಕೇಳಿಸ್ಕೊಂಡು ಅಲ್ವಾ? ಅರ್ಥನೇ ಆಗುದಿಲ್ಲ ಅಲ್ವಾ? ಹೌದು, ಸಮಯ ಹೇಳಿ ಸಮಯ ಹೇಳಿ ಸಮಯ ಹೇಳಿ ಅರ್ಥನೇ ಆಗ್ತಾ ಇಲ್ಲ ಅಂದ್ರೆ ಅದು ಹೆಡ್ಡೇಕ್ ಬರಲೇಬೇಕು ತಾನೆ. ಅದಕ್ಕೆ ಹೆಡ್ಡೇಕ್ ಬರುವಂತ ಯಾಕಂದ್ರೆ ಬುಧ ಡಿಸ್ಟರ್ಬೆನ್ಸ್ ಇದ್ದಾನೆ ಜಾತಕದಲ್ಲಿ, ಅದಕ್ಕೋಸ್ಕರ ಆ ಪ್ರಾಬ್ಲಮ್. ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ, ನಾನು ನಿಮ್ಮ ಜಾತಕ ಅಂತೂ ಹಾಕಿಲ್ಲ, ಬೇಕಾಗಿಲ್ಲ. ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅದೇ ಸ್ವಲ್ಪ ಇದು ಮೈಗ್ರೇನ್ ಇದೆ. ಓಕೆ,
ಬೆಳಿಗ್ಗೆ ಮತ್ತೆ ಸಂಜೆ ಮೆಡಿಟೇಷನ್ ಮಾಡಬೇಕು ತಾಯಿ ರೈಟಾ ಓವರ್ ಥಿಂಕಿಂಗ್ ಜಾಸ್ತಿ ಥಿಂಕ್ ಮಾಡ್ತೀರ ನೀವು ಜಾಸ್ತಿ ಥಿಂಕ್ ಮಾಡೋದನ್ನು ಬಿಟ್ಟುಬಿಡಿ ಓವರ್ ಥಿಂಕಿಂಗ್ ಬೇಕಾಗಿಲ್ಲ ಆದಷ್ಟು ಮೆಡಿಟೇಷನ್ ಮಾಡಿ ಬೆಳಿಗ್ಗೆ ಮತ್ತೆ ಸಂಜೆ ಅರ್ಧ ಗಂಟೆ ಬೆಳಿಗ್ಗೆ ಅರ್ಧ ಗಂಟೆ ಸಂಜೆ ಕೂತ್ಕೊಂಡು ಉಸಿರಿನ ಮೇಲೆ ಗಮನ ಇಟ್ಟು ಮೆಡಿಟೇಷನ್ ಮಾಡಬೇಕಮ್ಮ ಇದಿಷ್ಟನ್ನು ನೀವು ಒಂದು ವಾರ ಮಾಡಿದರೆ ಸಾಕು ನಿಮ್ಮ ಮೈಗ್ರೇನ್ ಗಾಯಬ್ ಓಕೆನಾ ಅಷ್ಟೇ ಮಾಡಿ ಆನಂತರ ಹೆಸರು ಕಾಳಿಂದ ಪ್ರತಿದಿನ ನಿವಾಳಿ ತೆಗಲಿಕ್ಕೆ ಪ್ರಯತ್ನ ಮಾಡಿಮ್ಮ ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಮನೆಯಲ್ಲೇನು ಇರಿಟೇಷನ್ ಕಿರಿಕಿರಿ ಆಗ್ತಾ ಉಂಟಮ್ಮ ಮನೆಯವರಿಗೆ ಹೇಳಿಮ್ಮ ಶಾಂತತೆಯಿಂದ ವರ್ತನೆ ಮಾಡಲಿಕ್ಕೆ ಶಾಂತ ರೀತಿಯಲ್ಲಿ ಮನೆಯನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಬೇರೆ ಏನು ಬೇಕಾಗಿಲ್ಲ ಅಷ್ಟೇ ಸಾಕು ಬೇರೆ ಅಂಥ ದೊಡ್ಡ ಸಮಸ್ಯೆ ಏನು ಆಗೋದಿಲ್ಲ ಸೊ ಇದನ್ನು ಇಷ್ಟನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ನೀವು ಶೋಭಾ ಎನ್ನುವರು ಮುಂದುವರಿತೀರಾ ಪರವಾಗಿಲ್ಲ ಚೆನ್ನಾಗಿರ್ತೀರ ಓಕೆನಾ ಓಕೆ ಓಕೆ ಒಳ್ಳೆದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆ ರೈಟ್ ಬಂದ್ಗದೆ ಅಲ್ವಾ ಯಾಕೆ ಹಾಗೆ ಬುಧ ದೇಶ ನಡಿಬೇಕು ಅಲ್ವಾ ಆಗ ನಿಮಗೆ ರಿಸಲ್ಟೇ ಬರ್ತಾ ಇಲ್ಲ ಅಥವಾ ಗುರು ದೇಶ ನಡೀತಾ ಉಂಟು ರಿಸಲ್ಟೇ ಬರ್ತಾ ಇಲ್ಲ ಅಲ್ವಾ ಶನಿ ದೇಶ ನಡೀತಾ ಉಂಟು ಅದಕ್ಕೆ ಬೇಕಾದಂಥ ರಿಸಲ್ಟೇ ಬರ್ತಾ ಯಾಕೆ ಹಾಗೆ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತಾವೆ ಸೊ ಇದು ವಿಚಾರ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಬುಧ ದೇಶ ನಡಿಬೇಕಾದ್ರೆ ನಾನು ಹೇಳಿದೆ ನಿಮಗೆ ರಿಸಲ್ಟ್ ಏನು ಬರಬೇಕಂತ ಆ ರಿಸಲ್ಟ್ ಬರಬೇಕಲ್ಲಿ ಪಕ್ಕ ರಿಸಲ್ಟ್ ಬರಬೇಕು ಆ ರಿಸಲ್ಟ್ 100% ಬರಬೇಕಪ್ಪ ಇದು ವಿಚಾರ ಅದರ ಜೊತೆ ಜೊತೆಗೇನೆ ನಿಮಗೆ ಹೆಲ್ತ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ ಕೊಡಬೇಕಾತ ಆರೋಗ್ಯದ ವಿಚಾರದಲ್ಲೂ ಪ್ರಾಬ್ಲಮ್ ಕೊಡ್ತಾನೆ ನಿಮ್ಮನ್ನು ಹಾಸ್ಪಿಟಲ್ಗೆ ಕಳಿಸಿಯೇ ಕಳಿಸ್ತಾನೆ ಅಲ್ವಾ ಆನಂತರ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಮಾಡಿಸಬಲ್ಲ ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸಬಲ್ಲ ರೈಟ್ ತಾನೆ ಆನಂತರ ಭೂಮಿ ವಿಚಾರದಲ್ಲಿ ಪೇಪರ್ ರಿಲೇಟೆಡ್ ಪ್ರಾಬ್ಲಮನ್ನು ಕೂಡ ಆತ ಕ್ರಿಯೇಟ್ ಮಾಡಬಲ್ಲ ಓಕೆ ಇದೆಲ್ಲ ಇನ್ನೊಂದು ರಿಸಲ್ಟ್ ಇರ್ತದೆ ಬುಧನ ದೇಶದಲ್ಲಿ ಓಕೆ ಒಂದು ಕಡೆ ಪ್ಲಸ್ ಉಂಟು ಒಂದು ಕಡೆ ಮೈನಸ್ ಉಂಟು ಸರ್ ನನಗೆ ಪ್ಲಸ್ ಬಿಟ್ಟು ಮೈನಸೇ ಬರ್ತಾ ಉಂಟು ಸರ್ ನಾನು ಏನು ಮಾಡೋಣ ಈಗ ಅಲ್ವಾ ಇದು ಪ್ರಶ್ನೆ ಅಲ್ವಾ ಏನು ನೋಡಿ ಅಲ್ಲಿ ಏನಾಗುತ್ತೆ ವಿಶೇಷವಾಗಿ ಹೇಳಬೇಕಾದ್ರೆ ಯಾವಾಗ ನಿಮಗೆ ಬುಧ ದೇಶ ನಡೆಯುತ್ತೆ ಆ ಮೂಮೆಂಟಲ್ಲಿ ನೀವೇನು ಮಾಡಬೇಕಂತ ಹೆಚ್ಚಾಗಿ ದೇವಿಯ ಟೆಂಪಲನ್ನು ದರ್ಶನ ಮಾಡಬೇಕು ಓಕೆನಾ ದೇವಿ ಟೆಂಪಲ್ಗೆ ಹೋಗಬೇಕು ಆನಂತರ ಹೆಚ್ಚಾಗಿ ದೇವಿ ಟೆಂಪಲ್ ಎಲ್ಲಿದ್ದರೂ ಕೂಡ ಓಕೆ ಆನಂತರ ನಿಮಗೆ ಮದುವೆ ಆಗಿದ್ದರೆ ನಿಮ್ಮ ಪತ್ನಿ ಯಾರಿರ್ತಾರೆ ಗಂಡಸರಿದ್ರೆ ಅವ್ರಿಗೆ ರೆಸ್ಪೆಕ್ಟ್ ಮಾಡಿ ಆನಂತರ ನೀವೊಬ್ಬ ಹೆಂಗಸೆ ಆಗಿದ್ದರೆ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಸಣ್ಣ ಮಕ್ಕಳು ಯಾರಾದರೂ ಇದ್ದರೆ ಅವರನ್ನು ಖುಷಿಪಡಿಸಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ರೀತಿಯಲ್ಲಿ ಕೂಡ ಓಕೆನಾ ಸೊ ಇಷ್ಟೇ ಮಾಡಿದರೆ ಸಾಕು ಬುಧ ದೇಶ ಕೆಲಸ ಮಾಡುತ್ತೆ ನಿಮಗೆ ಓಕೆನಾ ಓಕೆನಾ ಇನ್ನು ಏನು ಮಾಡಬಾರ್ದು ಅದನ್ನೇನಾದರೂ ನಾನು ಹೇಳಿದರೆ ದೇವರಾಣಿಗೆ ಹೇಳ್ತೇನೆ ಎದ್ದು ಬಂದು ಎದೆಗೆ ಒದ್ದಂತೆ ನೀವು ಅದು 100% ಏನು ಮಾಡಬಾರ್ದು ಅಂದರೆ ಅದನ್ನು ನಾನು ಇಲ್ಲಿ ಹೇಳುವ ಹಾಗೇನೇ ಇಲ್ಲ ಅದಕ್ಕೋಸ್ಕರ ಏನು ಮಾಡಬಾರ್ದು ಅಂತ ಹೇಳೋದಿಲ್ಲ ಏನು ಮಾಡಬೇಕಂತ ಹೇಳಿದ್ದೇನೆ ಸೊ ಅದನ್ನು ನೀವೇನಾದರೂ ಪ್ರಯತ್ನ ಮಾಡಿದಾಗ ರೈಟಾ ಸೊ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಮಾಡಬಾರ್ದ ಒಂದೇ ಒಂದು ಕೆಲಸ ಕೋಪ ಮಾಡ್ಕೊಳ್ಳಿಕ್ಕಿಲ್ಲ ಅಷ್ಟೇ ಓಕೆ ಕೋಪ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಕೋಪ ಮಾಡೋದನ್ನು ಕಡಿಮೆ ಮಾಡಿ ಬೆಳಿಗ್ಗೆ ಮತ್ತೆ ಸಂಜೆ ಮೆಡಿಟೇಷನ್ ಮಾಡಿ ನಿಮಗೆ ಬುಧನ ದೇಶ ನಡೀತಾ ಉಂಟು ನಾನು ಹೇಳಿದ ರಿಸಲ್ಟ್ ಬೇಕಾ ಅಲ್ವಾ ಮನೆ ಕಟ್ಟುವುದು ಬೇಕಾ ಕೆಲಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವುದು ಬೇಕಾ ಅಥವಾ ನಿಮಗೆ ಒಂದು ಬಿಸ್ನೆಸ್ ಮಾಡುವುದು ಬೇಕಾ ಇದೆಲ್ಲ ರಿಸಲ್ಟ್ ಬರಬೇಕಾ ನಾನು ಹೇಳಿದ್ದನ್ನು ಫಾಲೋ ಮಾಡಿ ನೀವು ಗೆಲ್ತೀರಾ ಪರವಾಗಿ ಇನ್ನೇನು ಮಾಡಬಾರ್ದು ಸರ್ ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟಾಗಿ ಬಂದು ನನ್ನನ್ನು ಭೇಟಿ ಮಾಡಿ ಆಗ ಹೇಳ್ತೇನೆ ನೀವು ಏನು ಮಾಡಬಾರ್ದು ಇಲ್ಲಾಂದರೆ ಏನಾಗುತ್ತೆ ಇಲ್ಲಿ ಹಲವಾರು ಜಿಜ್ಞಾಸುಗಳಿರ್ತಾರೆ ಅವ್ರು ಖಂಡಿತ ನನಗೆ ಬೈದೇ ಬೈತಾರೆ ವಿಚಾರ ಹಾಗೆ ಹೇಳ್ತಾರಪ್ಪ ಅದು ಮಾಡಬಾರ್ದು ಅಂತ ಅದೇನು ಹಾಗೆ ಎಲ್ಲರೂ ಮಾಡ್ತಾರೆ ಅಲ್ವಾ ಸೊ ತೊಂದರೆ ಆಗುತ್ತೆ ರೈಟಾ ಓಕೆನಾ ಸೊ ಆನ್ಲೈನ್ ಇರೋದ್ರಿಂದ ಹೇಳೋದು ಆಗೋದಿಲ್ಲ ಸೊ ನೀವು ಪರ್ಸನಲಾಗಿ ಬಂದಾಗ 100% ಹೇಳಬಲ್ಲೆ ಇನ್ನೊಂದೇನು ವಿಚಾರ ಗೊತ್ತಾ ಬುಧ ದೇಶ ನಡೆದಾಗ ಬುಧ ಬಂದು ವಾಣಿಕಾರಕ ನೀವು ವಾಣಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಯಾರಿಗೋ ಬೈಯೋದು ಯಾರಿಗೋ ತೊಂದರೆ ಕೊಡೋದು ಯಾರಿಗೋ ಇರಿಟೇಟ್ ಮಾಡೋದು ಅವ್ರಿಗೆ ವಿಪರೀತ ನೋವು ಕೊಡೋದು ಇದೆಲ್ಲ ಮಾಡಿದಾಗ ಕೂಡ ಬುಧ ನಿಮಗೆ ಕೆಲಸನೇ ಮಾಡಲ್ಲ ಸರ್ ಬುಧ ದೇಶ ನಡೀತಾನೆ ರಿಸಲ್ಟ್ ಬಂದೆ ಸೊ ನಿಮ್ಮ ಮಾತುಕತೆ ಏನಿದೆ ನೋಡಿ ಅಲ್ವಾ ಯಾಕಂದರೆ ಬುಧ ವಾಣಿಕಾರಕ ವಾಣಿಯನ್ನು ಅದೇ ರೀತಿಯಾಗಿ ಇಟ್ಕೊಳ್ಬೇಕಾಗುತ್ತೆ ನೀವು ರೈಟ್ ಆ ರೀತಿಯಾಗಿ ನಿಮ್ಮ ವಾಣಿಯನ್ನು ಯೂಸ್ ಮಾಡ್ಕೊಳ್ಬೇಕು ಬೇರೆಯವ್ರಿಗೆ ಹೆಲ್ಪ್ ಮಾಡುವ ರೀತಿಯಲ್ಲೇ ನೀವು ಮಾತಾಡಬೇಕಾಗುತ್ತೆ ಬೇರೆ ಯಾವುದೇ ರೀತಿ ಮಾತಾಡಿದ್ರು ಅದು ವರ್ಕ್ ಆಗುವುದೇ ಇಲ್ಲ ಬೇರೆಯವರಿಗೆ ಹೆಲ್ಪ್ ಮಾಡಬೇಕು ಅಲ್ವಾ ಬಿಸ್ನೆಸ್ ಬಗ್ಗೆ ಮಾತಾಡಿ ಯೋಚನೆ ಮಾಡಿ ಚೆನ್ನಾಗಿ ಮಾತಾಡಿ ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವುದೇ ಅವಾಚ್ಯ ಶಬ್ದಗಳನ್ನು ಬಳಸಲಿಕ್ಕೆ ಹೋಗಬೇಡಿ ರೈಟ್ ಇದನ್ನೆಲ್ಲ ಮಾಡಿದಾಗ ಕೂಡ ಬುಧ ಏನು ಮಾಡ್ತಾನೆ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡ್ತಾನೆ ಅಲ್ವಾ ಇದು ಇಸ್ ದ ವೆರಿ ಈಸಿ ವೇ ಅಂತ ಹೇಳ್ತೇನೆ ಬಹಳ ಈಸಿ ಯಾಕಂದ್ರೆ ನಾವು ಫಾಲೋ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ಸೊ ಅದು ಬಹಳ ಈಸಿ ವೇ ಸೊ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಟ್ರೈ ಮಾಡಿ ನೋಡಿ ಬುಧ ದೇಶ ನಡೆದಾಗ ಆ್ಯಕ್ಚುಲಿ ಹೇಳ್ತಾ ಇದ್ದೀನಿ ಆಗ ನಿಮಗೆ ಅದರಿಂದ ರಿಸಲ್ಟ್ ಬರುತ್ತೆ ಇನ್ನೇನು ಇರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರ ಮೇಲಿಂದ ಭದ್ರಾವತಿಯಿಂದ ಕಮಲಾ ಅಂತ ಸೊ ಓಕೆ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಮಗಳ ಬಗ್ಗೆ ಓಕೆ ಅವರ ಹೆಸರು ಹುಟ್ಟಿದ ದಿನಾಂಕ ಶ್ವೇತಾ ಓಕೆ 22/12/1991 ರಾತ್ರಿ 2:15 ಓಕೆ ನಕ್ಷತ್ರ ಹೇಳಿ ಅವ್ರದ್ದು ಮಿಥುನ ರಾಶಿ ಪುನರಸು ನಕ್ಷತ್ರ ಓಕೆ ಓಕೆ ಜಸ್ಟ್ ವೇಟ್ ಅಮ್ಮ ಇದು ಡೀಟೇಲ್ ಎಲ್ಲ ಕೊಡುವಾಗ ಕರೆಕ್ಟಾಗಿ ಕೊಡಬೇಕಮ್ಮ 22/23 ಅಂತ ರೈಟಾ ರಾತ್ರಿ ಅಂತ ಹೇಳಿದ್ರೆ ಅದು ರಾತ್ರಿ ಅಂದ್ರೆ ರಾತ್ರಿ ಅದು ಎರಡರಲ್ಲೂ ಬರ್ತದಮ್ಮ ಓಕೆ ಏನಿವೆ ಇರಲಿ ಬಿಡಿ ಅಥವಾ ಪುನರ್ಸು ನಕ್ಷತ್ರ 3ನೇ ಪಾದ ಮಿಥುನ ರಾಶಿ ತುಲಾಲಗ್ನ ಜಾತಕಮ್ಮ 29 ರನ್ನಿಂಗ್ ಆಗ್ತಾ ಉಂಟು ಮದುವೆ ಆಗಿದೆ ಅಮ್ಮ ಇವ್ರಿಗೆ
ಪರವಾಗಿಲ್ಲ, 30 ಬಂದಾಗ ಮದುವೆ ಆಗುತ್ತೆ, 30 ಬರ್ಬೇಕಮ್ಮ, 30 ಅನಂತರ ಮ್ಯಾರೇಜ್ ಮಾಡಿ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಈಗ ನೋಡಿ, ಈಗ ಮದುವೆಗೆ ಸಂಬಂಧಪಟ್ಟಂತೆ ಅದು ಫಿಕ್ಸ್ ಆಗುವಂಥದ್ದು ಬರುವ ಎಲ್ಲ ಇರ್ತದೆ, ಬಟ್ ಟೋಟಲಿ ಡ್ಯುಯಾಲಿಟಿಗೆ ಒಳಗಾಗ್ತೀರಾ, ಕನ್ಫ್ಯೂಸ್ ಒಳಗಾಗ್ತಾರೆ, ನಿಮಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ. ರೈಟಾ? ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ, ನಮ್ಮ ಅದನ್ನ ಮಾಡ್ಕೊಳ್ಳಿ. ತೊಗರ್ ಬೇಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿಮ್ಮ ನಿಮ್ಮ ಮಗಳಿಗೆ. ರೈಟಾ? ಆ ನೀರಿಗೆ ಹಾಕಿ ದೂರ ಬಿಸಾಡಿ, ಎಲ್ಲಾದ್ರೂ ಯಾರು ಕಾಲು ಹಾಕೋ ಜಾಗಕ್ಕೆ ಬಿಸಾಡಿ, ಪರವಾಗಿಲ್ಲ, ಚೆನ್ನಾಗಿ ವರ್ಕ್ ಆಗಿದೆ. ಓಕೆನಾ? ಎಷ್ಟು ದಿನ ಮಾಡ್ಬೇಕು ಸರ್ ಅದು? 48 ದಿನ. ಮತ್ತೆ ಸರ್, ನಾವು ಮನೆ ಕಟ್ಟಬೇಕಂತ ಇದೀವಿ, ನಿಮ್ಮನ್ನೇ ಕರ್ಕೊಂಡು ಹೋಗ್ತೀವಿ ಕುಂದಾಪುರಕ್ಕೆ, ಡ್ಯೂಪ್ಲೆಕ್ಸ್ ಮನೆ ಕಟ್ಬೋದಾ ಅಂತ ಕೇಳೋಣ ಅಂತ. ಅಲ್ಲ, ಡ್ಯೂಪ್ಲೆಕ್ಸ್ ಅಲ್ಲಮ್ಮ, ಅದರ ಮೇಲೆ ಕೂಡ ಒಂದು 4 ಮಾಳಿಗೆ ಅದು ಕಟ್ಬೋದಮ್ಮ, ಯಾಕೆ ಇಲ್ಲ ಅಂತ. ಹಣ ಇದ್ರೆ ಏನು ಮಾಡ್ಬೋದು, ಏನು ತೊಂದರೆ ಉಂಟು ಅದರಲ್ಲಿ? ಮಗಳಿಗೆ ಬುಧ ದಶೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಒಳ್ಳೆ ರೀತಿ ರಿಸಲ್ಟ್ ಅಂತೂ ಬರುತ್ತೆ. ಬುಧ ಬಂದು ಭಾಗ್ಯಾಧಿಪತಿ ಭಾಗ್ಯ ಕ್ರಿಯೇಟ್ ಮಾಡ್ತಾನೆ, ರೈಟ್ ತಾನೆ? ಓಕೆನಾ? ಬುಧ ಕುಜನ್ ಜೊತೆ ಸೇರ್ಕೊಂಡಿದ್ದಾರೆ, ಅದಕ್ಕೆ ಪ್ರಾಬ್ಲಮ್ ಆಗ್ತಾನೆ. ಬುಧ ಬಂದು ಸಪ್ತಮಾಧಿಪತಿ, ಸಾರಿ, ಕುಜ ಬಂದು ಸಪ್ತಮಾಧಿಪತಿ, ಬುಧ ಮತ್ತೆ ಕುಜನ ಕಾಂಬಿನೇಷನ್ ಇದೆ. ಅದಕ್ಕೇನಾಗುತ್ತೆ, ಯಾವುದೇ ವರ ಬಂದರೂ ಕೂಡ ಅದು ಕನ್ಫ್ಯೂಸ್ ಆಗುತ್ತೆ. ಬಟ್ ಬುಧ ದಶೆಯಲ್ಲಿ ಮನೆ ಕಟ್ಟುವ ಯೋಗ ಅಂತ ಅವ್ರಿಗೆ ಕ್ರಿಯೇಟ್ ಆಗುತ್ತೆ, ಚೆನ್ನಾಗಿರ್ತಾರೆ ಅವ್ರಿಗೆ. ನೋಡಿ, 30-39 ಏನು ಪೀರಿಯಡ್ ಬರ್ತಲ್ಲ, 32-39 ಆ ನೋಡಿ, ಆಗ ನೋಡಿ, ಆಗ ಎಂಜಾಯ್ ಮಾಡ್ತಾರೆ ಲೈಫಲ್ಲಿ, ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಓಕೆನಾ? ಈಗಂತೂ ಸುಲಭ ಅಲ್ಲ, ನೆಕ್ಸ್ಟ್ ಬಂದು ತುಂಬ ಒಳ್ಳೆ ಪೀರಿಯಡ್ ಅವ್ರನ್ನ ಅನುಭವಿಸ್ತಾರಮ್ಮ. ಅಲ್ಲಿ ಮದುವೆನೂ ಆಗುತ್ತೆ, ಮಕ್ಕಳು ಆಗುತ್ತೆ, ಅವ್ರು ಏನೆಲ್ಲ ಬೇಕು 32-39 ಎ ಸೀರೀಸಲ್ಲಿ ಎಲ್ಲ ಅವ್ರಿಗೆ ದಕ್ಕುತ್ತಮ್ಮ, ಎಲ್ಲ ಅವ್ರ ಪಾಲಿಗೆ ಬರುತ್ತೆ, ಒಳ್ಳೇದಾಗಲಿ ತಾಯಿ. ಓಕೆನಾ? ಅಮ್ಮ, ಅದು ಯಾರು ಹೇಳಿದಾರೋ ಅವ್ರ ಹತ್ರ ಹೋಗಿ ಕೇಳಿಸ್ಕೊಳ್ಳಿ ತಾಯಿ, ನಾನಂತೂ ಹೇಳಲಿಲ್ಲ. ಧನ್ಯವಾದಗಳು. ಓಕೆನಾ? ರೈಟ್, ಒಳ್ಳೇದಾಗಲಿ. ಮುಖಕ್ಕೆ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ. ಈಗ ಯಾರೋ ಹೇಳಿದ್ದಾರೆ, ನಾನು ಯಾಕಪ್ಪ ಅದಕ್ಕೆ ಇಂಟರ್ಪ್ರಿಟೇಷನ್ ಕೊಡಲಿ, ನನಗಂತೂ ಅಗತ್ಯನೇ ಇಲ್ಲ. ರೈಟ, ನಾನಂತೂ ಹೇಳಲಿಲ್ಲ ಕುಜ ದೋಷ ಉಂಟಂತ. ರೈಟ, ಇದು ವಿಚಾರ ಅಲ್ವಾ? ನಿಮಗೆ ಗೊತ್ತಾಗುತ್ತೆ, ಈ ಕುಜದೋಷ ಅಂತ ಹೇಳಿ ನಿಮಗೆ ಕುಜದೋಷ ಇರಲೇಬಾರ್ದು. ಏನು ಮಾಡಬೇಕು ಈಗ ಹೇಳಿ? ಕುಜದೋಷ ಇರಲೇಬಾರ್ದು. ಯಾಕೆ ಕುಜದೋಷ? ಯಾಕಂದರೆ ನಿಮ್ಮ ಕಮ್ಯುನಿಕೇಷನ್ ಲೆವೆಲ್ ಸರಿ ಇಲ್ಲ ಅಂತ ಇದ್ರೆ, ನಿಮಗೆ ಸಿಟ್ಟು ಬರುತ್ತೆ, ನಿಮಗೆ ಕಿರಿಕಿರಿ ಆಗುತ್ತೆ, ಯಾರೋ ಮಾತಾಡಿದರೆ ಅಗ್ನಿ ಥರ ಎದ್ದು ಬಿಡ್ತೀರಾ ನೀವು. ಸೊ ಅದನ್ನೇ, ಅದೇ ಕುಜದೋಷ, ಬೇರೆ ಕುಜದೋಷ ಇಲ್ಲ. ಕುಜದೋಷ ಜಗಳ ಮಾಡೋದು ಮಾತ್ರ. ಓಕೆನಾ? ಅದು ನೆಗೆಟಿವ್. ಓಕೆನಾ? ಕುಜನ ನೆಗೆಟಿವಿಟಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಇಂಟ್ರೆಸ್ಟಿಂಗ್ ಕೇಳಿಸ್ಕೊಳ್ಳಿ. ಓಕೆ, ಸೊ ಏನಾಗುತ್ತೆ ಗೊತ್ತಾ? ಈಗ ಎಣಿಸ್ಕೊಳ್ಳಿ, ಒಬ್ಬ ನಿಮ್ಮ ಬಿಲ್ಡಿಂಗಲ್ಲಿ ಒಬ್ಬ ವಾಚ್ಮ್ಯಾನ್ ಇದ್ದಾನೆ ಅಂತ ಇಟ್ಟುಕೊಳ್ಳಿ. ಓಕೆ, ಬಿಲ್ಡಿಂಗಲ್ಲಿ ವಾಚ್ಮ್ಯಾನ್ ಇದ್ದಾನೆ, ನಿಮಗೆ ಯಾವತ್ತಿದ್ರೂ ಕೂಡ ವಾಚ್ಮ್ಯಾನ್ನ ಒಂದು ವೀಕ್ನೆಸ್ಸನ್ನು ಪಿಕ್ ಮಾಡುವಂತಹ ಒಂದು ಕೆಲಸ. ಅವನು ಸರಿ ನೋಡೋದಿಲ್ಲ, ಅಲ್ಲಿ ಕ್ಲೀನ್ ಮಾಡಲ್ಲ, ಇಲ್ಲಿ ಬಿದ್ದರೆ ನೋಡಲ್ಲ, ಸಿ ಸಿ ಟಿ ವಿ ಹಾಕಿ ಇದ್ದರೂ ಕೂಡ ಅವ್ನು ಕೆಲಸನೇ ಮಾಡಲ್ಲ, ಯಾವಾಗಲೂ ಮೊಬೈಲಲ್ಲಿ ಇರ್ತಾನೆ, ಅದು ಹಾಗೆ ಅದು ಹೀಗೆ ಅಂದ್ಕೊಡ್ತೀರಾ. ಎಣಿಸ್ಕೊಳ್ಳಿ, ನಿಮ್ಮ ಕುಜ ಸರಿ ಇಲ್ಲ ಅಂತ. ರೈಟಾ? ಯಾಕಂದರೆ ನೀವೇನು ಮಾಡ್ತೀರಾ, ನೆಗೆಟಿವ್ನೇ ಪಿಕ್ ಮಾಡ್ತೀರಾ, ಅವನಲ್ಲಿ ಪಾಸಿಟಿವ್ ಏನಿಟ್ಟು ಸ್ವಲ್ಪ ಕೂಡ ನೋಡೋದಿಲ್ಲ ನೀವು. ಅದು ನೋಡಿ, ವಾಚ್ಮ್ಯಾನ್ ಅಂದರೆ ಕುಜ. ರೈಟಾ? ಕಾವಲು ಕಾಯ್ತಾನೆ ಕುಜ, ಜವಾಬ್ದಾರಿ ತಗೊಂಡಿದ್ದಾನೆ ಕುಜ. ರೈಟಾ? ಅಲ್ಲಿ ನೀವು ನೆಗೆಟಿವಿಟಿಯನ್ನು ಪಿಕ್ ಮಾಡ್ತೀರಂದಾಗ 100% ನಿಮಗೆ ಅಥವಾ ಬ್ಲಡ್ ರಿಲೇಟೆಡ್ ಸಮಸ್ಯೆ ಇರ್ತದೆ, ಯಾವುದೋ ಭೂಮಿ ವಿಚಾರ ಸಮಸ್ಯೆ ಇರ್ತದೆ, ಯಾವುದೋ ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಯಾವುದೋ ಸಾಲದಲ್ಲಿ ಬಿದ್ದು ಓದಾಡ್ತಾ ಇರ್ತಾರೆ. ಅದಕ್ಕೆ ನೀವೇನು ಮಾಡ್ತೀರಾ, ನಿಮ್ಮ ಬಿಲ್ಡಿಂಗಿನ ವಾಚ್ಮ್ಯಾನ್ಗೆ ಯಾವಾಗಲೂ ನೆಗೆಟಿವಿಟಿಯನ್ನೇ ಅದನ್ನು ಪಿಕ್ ಮಾಡ್ತೀರ. ಕೆಲವರೆಲ್ಲ ಪೊಲೀಸರಿಗೆ ಬೈಯೋರು ಇರ್ತಾರೆ, ಆ ಪೊಲೀಸರು ಹಾಗೆ, ಈ ಪೊಲೀಸರು ಹೀಗೆ, ಅವ್ರು ಸರಿ ಕೆಲಸ ಮಾಡಲ್ಲ. ಏ, ಇಲ್ಲಿ 4 ಜನರ ಕುಟುಂಬವನ್ನು ನೋಡ್ಕೊಳ್ಳೋ ಕೆಪಾಸಿಟಿ ನಮ್ಮಲ್ಲಿಲ್ಲ, ನಾವು ಪೊಲೀಸರಿಗೆ ಬೈಲಿಕ್ಕೆ ಹೋಗ್ತೇವೆ. ರೈಟಾ? ಅವ್ರು ಹಾಗೆ ಮಾಡಿದ್ರೆ ಹೀಗೆ, ಕೆಲವೊಂದು ಬಾರಿ ಮಾಡ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಯಾವಾಗಲೂ ನೀವು ಅದನ್ನು ಬೈತಾ ಇದ್ರೆ 100% ಹೇಳ್ತೀನಿ, ಬರೆದುಕೊಂಡು ಹಿಡಿಬೇಕಾದ್ರೆ ನಿಮಗೆ ಭೂಮಿ ವಿಚಾರ ಸಮಸ್ಯೆ ಇದೆ, ನಿಮಗೆ ಸಾಲದ ಸಮಸ್ಯೆ ಇದೆ, ಮನೆಯಲ್ಲಿ ವಿಪರೀತ ಸಮಸ್ಯೆ ಇದೆ, ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಜಗಳ. ಯಾಕಂದರೆ ನೀವು ಅದನ್ನು ಪಿಕ್ ಮಾಡ್ತಾ ಇದ್ದೀರಲ್ವಾ, ಯಾಕೆ ಪೊಲೀಸರಿಗೆ ಒಳ್ಳೆ ಒಳ್ಳೆಯದನ್ನು ಹೇಳಬಾರ್ದು ನೀವು ಅಲ್ವಾ, ಯಾಕೆ ಅವರಲ್ಲಿದ್ದ ಒಳ್ಳೆಯದನ್ನು ನೀವು ತೆಗಿಬಾರ್ದು ಅಲ್ವಾ, ನಿಮಗೆ ಅದು ಅಭ್ಯಾಸನೇ ಇಲ್ಲ. ಅಥವಾ ಇದು ವಿಚಾರ ಅಂತ ಹೇಳ್ತೇನೆ, ಇದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ನಿಮಗೆ ಜ್ಯೋತಿಷನ್ನು ಗೊತ್ತಾಗುತ್ತೆ, ಪರಿಹಾರ ಹೇಗೆ ಮಾಡ್ಕೊಳ್ಬೇಕು ಗೊತ್ತಾಗುತ್ತೆ. ಗೊತ್ತಾಯ್ತು? ಈಗ ಇದು ಕುಜದೋಷ. ಓಕೆನಾ? ಹಾಗಾದರೆ ನಿಮ್ಮ ಮಕ್ಕಳಲ್ಲಿ ಇಂತಹ ಐಬು ಇದೆ, ಬೇರೆಯವರ ಯಾರಾದರೂ ನಿಮ್ಮ ಈಗ ನಿಮ್ಮ ಫಾರ್ ಎಕ್ಸಾಂಪಲ್ ಹೇಳಬೇಕಾದ ಈಗ ಕುಜದೋಷ, ಈಗ ತಾಯಿ ಈ ತಾಯಿ ಹೇಳಿದ್ದು ಕುಜದೋಷ ಉಂಟು ಅವ್ರಿಗೆ ಅಂತ ಹೇಳಿದ್ದಾರೆ, ನಾನು ಹೇಳ್ತೀನಿ ನಿಮಗೆ. ಅದು ಹೇಗೆ ಗೊತ್ತಾಗುತ್ತೆ ನಿಮಗೆ, ಒಂದೇ ಒಂದು ಐಡಿಯಾ ಅದಕ್ಕೆ, ಕುಜದೋಷ ಎಕ್ಸಾಕ್ಟ್ ಕೆಲಸ ಮಾಡ್ತಾ ಉಂಟು ಹೇಗೆ ಅದು ಗೊತ್ತಾಗಬೇಕಾದ್ರೆ ನೀವೇನು ಮಾಡಬೇಕಾ, ನಿಮ್ಮ ಮಗಳು ಹುಡುಗನನ್ನು ತೋರಿಸಿದಾಗ, ನಿಮ್ಮ ಮಗಳು ಹುಡುಗನನ್ನು ತೋರಿಸಿದಾಗ ಆ ಹುಡುಗನಲ್ಲಿರುವಂತಹ ಐಬುಗಳನ್ನೇ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅವನು ಕಲ್ತಿಲ್ಲ, ಅವನ ಹೈಟ್ ಇಲ್ಲ, ಅವನ ಕೂದಲು ಸರಿ ಇಲ್ಲ, ಅವನ ಮನೆ ಸರಿ ಇಲ್ಲ, ಅವನ ಕೆಲಸ ಸರಿ ಇಲ್ಲ, ಎಣಿಸಿ ಇವಳಿಗೆ ಕುಜ ದೋಷ ಉಂಟು ಅಂತ. ಓಕೆನಾ? ಇವಳಿಗೆ ಕುಜ ದೋಷ ಇದೆ, ಯಾಕಂದರೆ ಅವಳು ಒಳ್ಳೆಯದನ್ನು ನೋಡಲೇ ಇಲ್ಲ, ಅವನಲ್ಲಿ ಏನಾದರೂ ಒಂದು ಒಳ್ಳೇದಿರ್ಬೋದು ಅದನ್ನು ನೋಡಲೇ ಇಲ್ಲ. ಬಟ್ ಅವಳೇನು ಮಾಡ್ತಾ ಇದ್ದಾಳೆ, ಆ ಹುಡುಗನಲ್ಲಿರೋ ಐಬುಗಳನ್ನೇ ತೆಗಿತಾ ಇದ್ದಾಳೆ. ಅಲ್ವಾ? ಅವನು ಸರಿ ಇಲ್ಲ, ಅವನ ಹೈಟ್ ಇಲ್ಲ, ಅವನ ವೆಯ್ಟ್ ಇಲ್ಲ, ಅವನು ಘೋರ, ಅವನು ಏನು ಬಿಳಿ ಇಲ್ಲ, ಅದು ಇಲ್ಲ, ಇದೇ ಬಂದು ಹೋಯ್ತು. ಏನು ಮಾಡ್ತೀರಿ ಈಗ? ಸೊ ಸಮಸ್ಯೆ ಆಯಿತು ಅಲ್ವಾ? ಹಾಗಾದರೆ ಏನು ಫಿಕ್ಸ್ ಆಯ್ತು, ಈಗ ಕುಜ ದೋಷ ಉಂಟು ಅಂತ ಫಿಕ್ಸ್ ಆಯಿತು. ಹೇಗೆ ಸರಿ ಮಾಡ್ತೀರಾ? ಸೊ ಹೆಸರುಕಾಳನ್ನು ಹೆಸರುಕಾಳಿಂದ ನಿವಾಳಿ ಸೇಗಿದ್ದು ಪ್ರತಿದಿನ, ಆನಂತರ ಮೆಡಿಟೇಷನ್, ಬೆಳಿಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಮಾಡ್ಕೊಳ್ಳೋದು ಕುಜದೋಷ ತಂದ. ಯಾವಾಗ ನೀವು ಒಂದು ವ್ಯಕ್ತಿಯಲ್ಲಿ ನೀವು ಆ ಒಂದು ಒಳ್ಳೆತನವನ್ನು ಪಿಕ್ ಮಾಡಲಿಕ್ಕೆ ನೋಡ್ತೀರಾ ಅಲ್ವಾ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಮಗಳಿಗೆ ವರನನ್ನು ನೋಡಿದ ನಂತರ, ನಿಮ್ಮ ಮಗಳಿಗೆ ನೀವು ವರನನ್ನು ನೋಡಿದ ನಂತರ
ಆ ವರನನ್ನ ನೋಡಿ ನಿಮ್ಮ ಮಗಳು ಏನನ್ನ ಪಿಕ್ ಮಾಡ್ತಾಳೆ ಅಲ್ಲಿಂದ ನಿಮಗೆ ಗೊತ್ತಾಗಬೇಕು ಕುಜದೋಷ ಉಂಟಾ ಇಲ್ವಾ ಅಂತ. ಇದು 100% ನೀವೇನು ಬೇಕಾದ್ರೂ ಮಾಡಿ, ಯಾಕಂದ್ರೆ ಕುಜದೋಷ ಉಂಟು ಅಂತ ಅದನ್ನೇ ಮಾಡ್ತಾರೆ, ಬೇರೇನು ಮಾಡಲ್ಲ. ಓಕೆ, ಕುಜದೋಷ ಇಲ್ಲ ಅಂದಾಗ ಏನು ಮಾಡ್ತಾರೆ, ನೋಡಮ್ಮ ನೋಡ ಆ ಹುಡುಗ ಹೇಗಿದ್ದಾನೆ ನೋಡಿ, ನೀವು ನೋಡಿ ಅಲ್ವಾ, ಒಪ್ಪಿಗೆ ಒಪ್ಪಿಕೊಳ್ಳೋಣ ಮದುವೆ ಆಗೋಣ ಅಲ್ವಾ, ಒಂದು ವಿಷಯ ಅಲ್ವಾ. ಈಗ ಅವನು ಎಲ್ಲ ರೀತಿಯಲ್ಲಿ ಸರಿನೇ ಇಲ್ಲ ಅಂದರೆ ವಿಷಯ ಬೇರೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಎಲ್ಲದರಲ್ಲೂ ಕೂಡ ಅದನ್ನು ನೋಡ್ಲಿಕ್ಕೆ ಹೋದಾಗ ಸೈಬು ನಮ್ಮಲ್ಲಿ ಅವರಲ್ಲಿಲ್ಲ ನಮ್ಮಲ್ಲೇ ಉಂಟು ಅಂತ ಇದೆ. ರೈಟಾ, ಗೊತ್ತಾಯ್ತು ನಿಮಗೆ? ಸೊ ಕುಜ ದೋಷ ಹೇಗೆ ಕಂಡುಹಿಡ್ತೀರಾ? ಸೊ ಇದು ವೆರಿ ಈಸಿ ವೇ ಅಂತ ಹೇಳ್ತೀನಿ. ಓಕೆನಾ? ಈಗ ಜಾತಕದಲ್ಲಿ ಲಗ್ನದಿಂದ 12ನೇ ಮನೆ, ಮತ್ತು ಲಗ್ನದಲ್ಲಿ ಮತ್ತು ಲಗ್ನದಿಂದ 4ನೇ ಮನೆ, ಲಗ್ನದಿಂದ 7ನೇ ಮನೆ, ಲಗ್ನದಿಂದ 8ನೇ ಮನೆನೇ ಕುಜ ದೋಷ ಅಂತ ಕರೀತಾರೆ. ಇಲ್ಲ ಅಂತ ಇಲ್ಲ. ಇನ್ನು ಕೆಲವರೆಲ್ಲ ಅದನ್ನು ಚಂದ್ರನಿಂದಲೂ ನೋಡ್ತಾರೆ, ಇನ್ನು ಕೆಲವರು ಶುಕ್ರನಿಂದ ನೋಡ್ತಾರೆ, ಇನ್ನು ಕೆಲವರು ಸೂರ್ಯನಿಂದ ನೋಡ್ತಾರೆ ಅಲ್ವಾ. ನೀವು ಎಲ್ಲ ಕಡೆ ನೋಡ್ಲಿಕ್ಕೆ ಹೋದರೆ ಈ ಜನ್ಮದಲ್ಲಿಂದು ಮದುವೆ ಆಗಲ್ಲ, ಇದು ಪಕ್ಕ. ರೈಟಾ? ನೀವು ಎಲ್ಲ ಕಡೆಯಿಂದ ನೋಡ್ಲಿಕ್ಕೆ ಹೋದರೆ ಕುಜ ದೋಷ, ಆ ಕುಜ ಎಲ್ಲಾದರೂ ಒಂದು ಕಡೆ ಇದ್ದೇ ಇರ್ತಾನೆ. ಅಥವಾ ಚಂದ್ರನಿಂದ ದೋಷ ಬರ್ಬೋದು, ಅಥವಾ ಸೂರ್ಯನಿಂದ ಬರ್ಬೋದು, ಅಥವಾ ಶುಕ್ರನಿಂದ ಬರ್ಬೋದು, ಅಥವಾ ಅದು ನಿಮ್ಮ ಲಗ್ನದಿಂದ ಬರ್ಬೋದು. ಎಲ್ಲಿದ್ದಾದ್ರೂ ಒಂದು ಕಡೆ ಕುಜ ದೋಷ ಇರೋದೇ ಇರ್ತದೆ, ಚಾನ್ಸೇ ಇಲ್ಲ ತಾನೇ ಅದು ಎಲ್ಲಾದ್ರಲ್ವಾ. ಕೆಲವರೆಲ್ಲ ಅದನ್ನೇ ಹುಡುಕ್ತಾ ಹೋಗ್ತಾರೆ, ಎಲ್ಲೆಲ್ಲೆಲ್ಲ ಬರ್ತಾ ಉಂಟು ಅಂತ ಒಂದು ಪರಿಸ್ಥಿತಿ. ರೈಟಾ? ಸೊ ಅಷ್ಟೆಲ್ಲ ನೋಡ್ಬೇಕಂತೇನಿಲ್ಲ. ನೋಡೋದಾದ್ರೆ ಲಗ್ನದಿಂದ, ಎಕ್ಸಾಕ್ಟ್ ಆಗಿ ಲಗ್ನದಿಂದ ಕುಜ 12ನೇ ಮನೆ, ಕುಜ 4ನೇ ಮನೆ, ಕುಜ 7ನೇ ಮನೆ, ಕುಜ 8ನೇ ಮನೆ, ಕುಜ ಲಗ್ನ. ಓಕೆ, ಇಷ್ಟು ಪಾರ್ಟಲ್ಲಿದ್ದಾಗ ಸೊ ಕುಜ ದೋಷ ಉಂಟು ಅಂತ ಪರಿಗಣಿಸಲ್ಪಡುತ್ತೆ. ಬಟ್ ಅದರಲ್ಲಿ ತೊಂದರೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವೊಬ್ಬ ವ್ಯಕ್ತಿ ಬಹಳ ಕೂಲ್ ನೇಚರ್, ಯಾರಿಗೂ ಉಪದ್ರವ ಮಾಡುವಂಥ ಒಂದು ಆ ಮೆಂಟಾಲಿಟಿನೇ ನಿಮ್ಮಲ್ಲಿಲ್ಲ, ಬಹಳ ಕೂಲಾಗಿರ್ತೀರ, ಅಂಥವ್ರಿಗೆ ಯಾವ ಕುಜ ದೋಷಪ್ಪ, ಚಾನ್ಸೇ ಇಲ್ಲ. ಓಕೆನಾ? ಅವರಿಗೆ ಕುಜ ದೋಷ ಅಂತೂ ಅದು ಕಾಡೋದಿಲ್ಲ ಅಷ್ಟು. ಅದಕ್ಕೋಸ್ಕರ ಒಂದು ವೇಳೆ ಅದನ್ನು ಹುಡುಕ್ಬೇಕಾ? ಕುಜ ಅಂದರೆ ಯಾರು? ಈಗ ಹೆಣ್ಣು ಮಕ್ಕಳಿಗೆ ಕುಜ ದೋಷ ಅಂದಾಗ ಕುಜ ಯಾರು? ಕುಜ ಬಂದು ಪತಿ ಅಲ್ವಾ, ಪತಿಕಾರಕ ಕುಜ. ಯಾಕಂದರೆ ಇವರ ರೆಸ್ಪಾನ್ಸಿಬಿಲಿಟಿಯನ್ನು ಮುಂದೆ ಆತ ತಗೊಳ್ತಾನೆ, ಅದಕ್ಕೋಸ್ಕರ ಪತಿಕಾರಕ ಕುಜನಾಗಿರ್ತಾನೆ. ರೈಟ್? ಹಾಗಾದರೆ ಯಾರು ಪತಿಯ ರೂಪದಲ್ಲಿ ಬಂದಿರೋ ಅವರು ಕುಜ. ಓಕೆನಾ? ಈಗ ಅದು ಬಂದಾಗ ಇವರು ಅದರಲ್ಲಿ ಐಬನ್ನೇ ಹುಡುಕ್ತಾರೆ. ಅಂದರೆ ಅವನು ಸರಿ ಇಲ್ಲ, ಅದು ಹಾಗೆ ಆಯಿತು, ಅದು ಹೀಗೆ ಆಯಿತು, ಅದು ಬೇಡ, ಅವನ ಕೆಲಸ ಸರಿ ಇಲ್ಲ, ಅವನ ಸಂಬಳ ಸರಿ ಇಲ್ಲ, ಹೈಟ್ ಸರಿ ಇಲ್ಲ, ವೆಯ್ಟ್ ಸರಿ ಇಲ್ಲ, ಕೂದಲು ಸರಿ ಇಲ್ಲ. ಸೊ ಇದೆಲ್ಲ ಹೇಳಲಿಕ್ಕೆ ಹೋದಾಗ ಏನಾಯಿತು, ಎಣಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ, ಅಂದರೆ ನಿಮ್ಮ ಮಗಳ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಕುಜ ದೋಷ ಕೊಡ್ತಾ ಇದ್ದಾನೆ. ಹಾಗಾದರೆ ಕುಜ ಡಿಸ್ಟರ್ಬೆನ್ಸ್ ಆಗಿದ್ದಾನೆ ಅಂತ. ಕುಜ ಡಿಸ್ಟರ್ಬೆನ್ಸ್ ಆದಾಗ ಏನಾಗುತ್ತೆ, ನಿಮಗೆ ಅಂಥ ಹುಡುಗರೇ ಬರ್ತಾರೆ, ಬೇರೆ ಹುಡುಗರಂತೂ ಬರಲ್ಲ ಅಲ್ವಾ, ಕನ್ಫ್ಯೂಸ್ ಆಗಿಬಿಡ್ತಾರೆ. ಸೊ ಏನು ಮಾಡಬೇಕು ನೀವು? ಮಾಡೋದಿಷ್ಟೇ, ಹೆಸರು ಕಾಳಿಂದ ಪ್ರತಿದಿನ ನಿವಾಳಿಸೋದು ನಿಮ್ಮ ಮಗಳಿಗೆ. ಆನಂತರ ಕಪ್ಪು ಉದ್ದು ಅಲ್ವಾ, ಕಪ್ಪು ಉದ್ದು ಅದರಿಂದ ನಿವಾಳಿಸಿ. 48 ದಿನ ಇದನ್ನು ಮಾಡಿದಾಗ ಕುಜನ ನೆಗೆಟಿವಿಟಿ ಕಡಿಮೆ ಆಗಲಿ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ಮಗಳಿಗೆ ಹೆಚ್ಚಿಗೆ ಖಾರ ತಿನ್ನಲಿಕ್ಕೆ ಕೊಡಬಾರ್ದು, ರೆಡ್ ಕಲರ್ ಡ್ರೆಸ್ ಕೊಡಬಾರ್ದು, ಆ ರೆಡ್ ಕಲರನ್ನು ಆದಷ್ಟು ಅವಾಯ್ಡ್ ಮಾಡಬೇಕು, ಖಾರ ತಿನ್ನುವಂಥದ್ದನ್ನು ಅವಾಯ್ಡ್ ಮಾಡಬೇಕು, ಸ್ವಲ್ಪ ಮಟ್ಟಿಗೆ ತರಕಾರಿ ಜಾಸ್ತಿ ತಿನ್ನಬೇಕು. ಅದರ ಜೊತೆಗೆ ಏನು ಮಾಡಬೇಕು, ಮೆಡಿಟೇಷನ್ ಬೆಳಿಗ್ಗೆ ಮತ್ತು ಸಂಜೆ. ಇದನ್ನು ಒಂದು 48 ದಿನ ಮಾಡಿದಾಗ ಕುಜನ ದೋಷ ಇದ್ದದ್ದೆಲ್ಲ ಹೊರಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾವುದು ಇರಲ್ಲ, ಮದುವೆ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ಮದುವೆ ಆಗುತ್ತೆ, 100%. ರೈಟಾ? ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ, ಯಾವ ರೀತಿ ರಿಸಲ್ಟ್ ಬರ. ಇನ್ನು ನೀವು ಕುಜ ಶಾಂತಿ ಮಾಡ್ತೀರಾ, ಅದು ಓಕೆ, ಅದು ನಿಮಗೆ ಬಿಟ್ಟದು, ನೀವು ಬೇಕಾದ್ರೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ಇದನ್ನಂತೂ ನೀವು ಮಾಡಲಿವಿ, ಇದನ್ನು ಮಾಡಿದಾಗ ಕುಜದಿಂದ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ. ಹಾಗಾದರೆ ಕುಜ ದೋಷ ಉಂಟು ಹೇಗೆ ಕನ್ಫರ್ಮ್ ಮಾಡೋದು ಗೊತ್ತಾಯ್ತೀಗ? ಇದು ಟೆಕ್ನಿಕ್, ಈ ಟೆಕ್ನಿಕನ್ನು ಇಟ್ಕೊಂಡಾಗ ಕುಜ ದೋಷ ಕನ್ಫರ್ಮ್ ಆಗುತ್ತೆ. ಓಕೆನಾ? ಗೊತ್ತಾಯ್ತು? ಒಂದು ಇಟ್ಕೊಳ್ತೀನಿ, ನಮ್ಮ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ. ಹಲೋ 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 ಸರ್, ನಮಸ್ತೆ. ಗುರುಗಿ ನಮಸ್ತೆ. ಯಾರು ಮಾತಾಡ್ತಿದ್ರಿ ಸರ್, ಎಲ್ಲಿಂದ? ಗುರುಗಿ, ನನ್ನ ಹೆಸರು ಯುವರಾಜ್ ಅಂತ, ನಾವು ದಾವಣಗೆರೆಯಿಂದ ಫೋನ್ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು? ಕೇಳಕ್ಕೆ ಗುರುಗಿ. ಏನು ಸರ್? ಕೆಲಸದ ಬಗ್ಗೆ. ಹಾಂ, ಓಕೆ ಹೇಳಿ ಗುರುಗಿ. ಡೇಟ್ ಆಫ್ ಬರ್ತ್ 14/8/1997. ಸಮಯ ಟೈಮಿಂಗ್ಸ್ 9:55 ಗುರುಜಿ, ಬೆಳಗ್ಗೆ ಗುರುವಾರ. ಬೆಳಿಗ್ಗೆ 9:57. ಓಕೆ, ಹುಟ್ಟಿದೆಲ್ಲಿ ಸರ್ ತಾವು? 9:55 ಗುರುವಾರ. 9:55 ಗುರುವಾರ. ರೈಟಾ? ಹಾ, ಓಕೆ, ಪರವಾಗಿಲ್ಲ. ಒಂದು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ನೀವು? ಇಲ್ಲ ಗುರುಜಿ, ಈ ಕೆಲಸಕ್ಕೆ ಟ್ರೈ ಮಾಡ್ತೀನಿ ಗುರುಜಿ. 2-3 ಕಂಪ್ನಿ ಕೊನೆ ಆಫರ್ ಲೆಟರ್ ಬಂದು ಸಿಗ್ಲೇ ಇಲ್ಲ ಗುರುಜಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲ ಆಗಿತ್ತು ಆಫರ್ ಲೆಟರ್ ಅಂತ ಬಂದು ಒಂದ್ 2 ಕಂಪ್ನಿ ಮಿಸ್ ಆದ ಗುರುಜಿ. ಆಯ್ತು ಸರ್, ಅದೇ ಮಿಸ್ ಆಗಿರುವಂತದ್ದು. ರೈಟ್ ತಾನೇ? ಮಿಸ್ ಅಂತೂ ಆಗಿದೆ ತಾನೇ, ಇದು ವಿಷಯ. ಓಕೆ ನೋಡ, ಜಾತಕ ಏನ್ ಹೇಳುತ್ತೆ ಜಸ್ಟ್ ಹೇಳ್ಕೊಡ್ತೀನಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ. ರೈಟ್? ಅದು ಅದು ಶುಕ್ರದೇಶ ನಡೀತೊಂಡಲ್ಲ ಸರ್ ನಿಮಗೆ. ಶುಕ್ರದೇಶ ನಡಿಬೇಕಾದ್ರೆ ಶುಕ್ರನ ಪೊಸಿಷನ್ ತುಂಬ ಚೆನ್ನಾಗಿಲ್ಲ ಸರ್. ತುಂಬ ನೀವು ಸ್ವಲ್ಪ ಜಾಗ್ರತೆ ಮಾಡಬೇಕು. ಶುಕ್ರ ನೀಚ ಫಲ ಕೊಡ್ತಾ ಇದ್ದಾನೆ ಲಗ್ನದಲ್ಲಿ ಇದ್ದುಕೊಂಡು. ಶುಕ್ರ ಪಾಪಕರ್ತನ ದೋಷ, ಅದಕ್ಕೋಸ್ಕರ ಶುಕ್ರನಿಂದ ನಿಮಗೆ ಒಳ್ಳೆ ರಿಸಲ್ಟ್ ಇದುವರೆಗೂ ಬಂದಿಲ್ಲ ಅಂತ ಒಂದು ಇಂಡಿಕೇಶನ್ ಉಂಟು ಸರ್. ರೈಟಾ? ಇನ್ನು ಶುಕ್ರನಲ್ಲಿ ಏನೆಲ್ಲ ಆಗಿದೆ ಅನ್ನೋ ಕತೆ ಅಂತೂ ಹೇಳಲ್ಲ ನಿಮಗೆ. ಬಟ್ ಅಲ್ಲಿ ಒಳ್ಳೆ ರಿಸಲ್ಟ್ ಅಂತೂ ಬಂದಿಲ್ಲ ನಿಮಗೆ. ಬಹಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗಿರುವಂಥದ್ದು ಓದಿನಲ್ಲಿರ್ಬೋದು, ಫ್ರೆಂಡ್ಸ್ ಲೆವೆಲಲ್ಲಿ ಇರ್ಬೋದು, ಎಲ್ಲ ಕಡೆ ಕೂಡ. ಇನ್ನು ಶುಕ್ರದೇಶ ಇನ್ನೂ ಕೂಡ ಸ್ವಲ್ಪ ಸಮಯ ನಿಮಗೆ ಇರುತ್ತೆ. ಶುಕ್ರದೇಶ ಕಡಿಮೆ ಅಂದರೂ ಕೂಡ 2024 ಎಂಡ್ವರೆಗೆ ಶುಕ್ರದೇಶ ಇರ್ತದೆ. ಅಲ್ಲಿವರೆಗೆ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನಂತೂ ಹೇಳುವುದಿಲ್ಲ ಸರ್. ಯಾಕಂದರೆ ಶುಕ್ರನ ಆರೂಢಾಧಿಪತಿ ಇರ್ಬೋದು, ನಕ್ಷತ್ರಾಧಿಪತಿ ಇರ್ಬೋದು, ಇಬ್ಬರೂ ನೆಗೆಟಿವ್ ರಿಸಲ್ಟನ್ನು ಕೊಡ್ತಾ ಇದ್ದಾರೆ. ಸಣ್ಣ ರೆಮಿಡೀಸ್ ಹೇಳ್ಕೊಡ್ತೇನೆ, ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತೀರ. ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಈ ಡಿಸೆಂಬರ್ ಬಂದ ಸಾರಿ ಈ ಜಸ್ಟ್ ವೆಯ್ಟ್
ಇಲ್ಲ ಕೆಲಸಕ್ಕೆ ಸಂಬಂಧ ವಿಚಾರದಲ್ಲಿ ಈಗಲೇ ನಿಮಗೆ ಒಳ್ಳೆ ರಿಸಲ್ಟ್ ಬರೋ ಸಾಧ್ಯತೆ ಇದೆ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸರ್ ಏನಾಗುತ್ತೆ ಗೊತ್ತಾ ಇದರಲ್ಲಿ ತುಂಬಾ ಪ್ರಿಕಾಷನ್ ಬೇಕಾದಂಥ ಅನಿವಾರ್ಯತೆ ಉಂಟು ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆನ್ಲೈನಲ್ಲಿ ಇರೋದರಿಂದ ನನಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಸಣ್ಣ ರೆಮಿಡೀಸ್ ಇಷ್ಟೇ ಹೇಳಬಲ್ಲೆ ನಿಮಗೆ ತುಪ್ಪವನ್ನು ಓಕೆ ತುಪ್ಪ ಅಂದರೆ ತುಪ್ಪ ನಿಮ್ಗೆ ಗೊತ್ತಿರಬೇಕು ಆ ಶುದ್ಧ ತುಪ್ಪವನ್ನು ಶುಕ್ರವಾರ ದಿವಸ ದೇವಿ ಟೆಂಪಲ್ಗೆ ಅರ್ಪಣೆ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಆಗ ನಿಮಗೆ ಕೆಲಸದ ವಿಚಾರದಲ್ಲಿ ಅದೇನು ನೆಗೆಟಿವಿಟಿ ಬರ್ತಾ ಉಂಟು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಇಷ್ಟಂತೂ ಮಾಡ್ಕೊಳ್ಳಿ ಸರ್ ಓಕೆನಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ತೊಗರ್ಬೇಳೆ ತೊಗರ್ಬೇಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗೆದು ಇನ್ನೊಂದು ಪರಿಹಾರ ಸೊ ತೊಗರ್ಬೇಳೆಯಿಂದ ನಿವಾಳಿಸಿ ತೆಗೆದಾಗ ಕೂಡ ಏನಾಗುತ್ತೆ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸ್ಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಹೇಳ್ತೇನೆ ಇಷ್ಟು ಮಾಡ್ಕೊಳ್ಳಿ ಸರ್ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಒಳ್ಳೆದಾಗಲಿ ರೈಟಾ ಓಕೆ ಸರ್ ಎಸ್ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ಕೆಲವೊಮ್ಮೆ ನೆಗೆಟಿವ್ ತುಂಬ ಇರ್ತದಪ್ಪ ನಾನು ಏನು ಮಾಡುವ ಹಾಗಿಲ್ಲ ಸೊ ಆನ್ಲೈನಲ್ಲಿ ನಾನು ಹೇಳುವ ಹಾಗಿಲ್ಲ ಹೇಳಿದ್ರೆ ನಿಮಗೆ ಬೇಸರ ಆಗ್ಬೋದು ಅದಕ್ಕೋಸ್ಕರ ಹೇಳಲಿಕ್ಕೆ ಹೋಗ್ತಾ ಇಲ್ಲ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಓಕೆನಾ ರೈಟ್ ಬಂದ್ಬೇಡ ಕುಜದೋಷ ಹೇಗಪ್ಪ ಫೈಂಡ್ ಔಟ್ ಮಾಡೋದು ತಕ್ಕ ಮಟ್ಟಿಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಸೊ ಈ ರೀತಿಯಾಗಿ ಮಾಡ್ಕೊಳ್ಳಿ ಆನಂತರ ಏನೇನೋ ಮಾಡ್ಕೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಿಮಗೆ ಬುಧ ದಶೆಯಲ್ಲಿ ರಿಸಲ್ಟ್ ಬರಬೇಕು ಏನಪ್ಪ ಮಾಡಬೇಕು ತಕ್ಕ ಮಟ್ಟಿಗೆ ಹೇಳಿದೆ ನಿಮಗೆ ರೈಟ ನೀವು ಏನು ಮಾಡಬೇಕು ಬುಧ ದಶೆಯಲ್ಲಿ ರಿಸಲ್ಟ್ ಬರಬೇಕಾದ್ರೆ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಬುಧ ದಶೆಯಲ್ಲಿ ಅತ್ಯುತ್ತಮವಾದ ಒಂದು ರಿಸಲ್ಟನ್ನು ಪಡೀಲಿಕ್ಕೆ ನಿಮಗೆ ಖಂಡಿತ ಸಾಧ್ಯತೆ ಉಂಟು ಅಂತೇಳಿ ಆಗ ನೀವು ಬಿಸ್ನೆಸ್ ಕೂಡ ಮಾಡಬಹುದಲ್ವ ಬಟ್ ಅಲ್ಲಿ ನಿಮ್ಮ ವಾಣಿ ನಿಮ್ಮ ಮಾತುಕತೆ ನಿಮ್ಮ ಕಮ್ಯುನಿಕೇಷನ್ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಡೆವಲಪ್ ಮಾಡಬೇಕಾದಿತ್ತು ಕಮ್ಯುನಿಕೇಷನ್ ಸ್ಕಿಲ್ ಏನೋ ಅದನ್ನು ಡೆವಲಪ್ ಮಾಡಬೇಕಾಗಿತ್ತು ಆಗ ಇನ್ನಷ್ಟು ಒಳ್ಳೆ ರಿಸಲ್ಟನ್ನು ಬುಧ ದಶೆಯಲ್ಲಿ ಪಡೆದು ಇವಾಗ ನೋಡಿ ನಿಮ್ಮ ಜಾಗದಲ್ಲಿ ಬುಧ ಯಾರೇ ಆಗಿರಲಿ ಆತ ಏನು ಬೇಕು ಆತ ಮಾರಕಾಧೀಶನೋ ಆತ ಬಾಧಾಧಿಪತಿನೋ ಅಥವಾ ಆತ ನಿಮಗೆ ಅಷ್ಟಮಾಧಿಪತಿನೋ ಆರನೇ ಮನೆ ಅಧಿಪತಿನೋ ಹನ್ನೆರಡನೋ ಅದು ಯಾವುದೂ ಬೇಕಾಗಿಲ್ಲ ಅದೊಂದು ಸೈಡಲ್ಲಿರಲಿ ಬಟ್ ಬುಧ ದಶೆಯಲ್ಲಿ ನಾನು ಹೇಳಿದ ರಿಸಲ್ಟ್ ಬರಬೇಕು ಅಂತಾದಾಗ ನಾನು ಹೇಳಿದ ಟೆಕ್ನಿಕನ್ನೇ ಫಾಲೋ ಮಾಡಿ ಆಗ ನಿಮಗೆ ಬುಧನಲ್ಲಿ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ತುಂಬ ಚೆನ್ನಾಗಿದ್ರೆ ಪರವಾಗಿಲ್ಲ ಎಂಜಾಯ್ ಮಾಡ್ತೀರ ಓಕೆನಾ ಅದೇ ಎಂಡ್ಸ್ಗಳಿ ಗುರುದೇಶ ಸ್ಟಾರ್ಟ್ ಆಯ್ತು ಈಗ ಓಕೆ ಗುರುದೇಶ ಸ್ಟಾರ್ಟ್ ಆಯಿತು ಗುರುದೇಶದಲ್ಲಿ ರಿಸಲ್ಟೇ ಬರ್ತಾ ಇಲ್ಲ ಆ್ಯಕ್ಚುಲಿ ಗುರುದೇಶದಲ್ಲಿ ಏನಪ್ಪ ರಿಸಲ್ಟ್ ಬರಬೇಕು ಖಂಡಿತ ಹೇಳ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡೋಣ ಹಲೋ 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 ಸರ್ ನಮಸ್ತೆ 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 ಗುರುಜಿ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಸರ್ ನನ್ನ ಹೆಸರು ವಿನಯ್ ಅಂತ ಶಿವಮೊಗ್ಗದಿಂದ ಮಾಡ್ತಾ ಇದ್ದೀನಿ ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ಸಿಸ್ಟರ್ ಬಗ್ಗೆ ಸರ್ ಮ್ಯಾರೇಜ್ ಬಗ್ಗೆ ಸಿಸ್ಟರ್ ಮ್ಯಾರೇಜ್ ಬಗ್ಗೆ ಕೇಳೋಣ ಅಂತ ಮಾಡಿದೆ ಯಾರ ಮ್ಯಾರೇಜ್ ಸಿಸ್ಟರ್ ಓಕೆ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಸರ್ ಹೆಸರು ಬಂದ್ಬಿಟ್ಟು ಪ್ರಿಯಾಂಕ ಹುಟ್ಟಿದ ದಿನಾಂಕ 21/5/1994 3:15 ಮಧ್ಯಾಹ್ನ ಶನಿವಾರ ಓಕೆ ಮ್ಯಾರೇಜ್ ಬಗ್ಗೆ ಕೇಳೋಣ ಅಂತ ಮಾಡಿದ್ದೆ ಸರ್ ಮ್ಯಾರೇಜ್ ಬಗ್ಗೆ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಮ್ಯಾರೇಜು ಅದೇ ಸರ್ ಯಾವುದು ರೀಸೆಂಟ್ ಅಂತ ಯಾವುದು ಸೆಟ್ ಆಗ್ತಾ ಇಲ್ಲ ಸೊ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಇದೆಯಾ ಏನೋ ಅಂತ ಕೇಳೋಣ ಅಂತ ಮಾಡಿದ್ದೆ ಸರ್ ಅವ್ರಿಗೆ ರಾಹು ದಶೆ ನಡೀತಾ ಉಂಟು ಸರ್ ಸದ್ಯದ ಮಟ್ಟಿಗೆ ರೈಟಾ ಈ ಜಾತಕ ಮ್ಯಾರೇಜ್ಗೆ ಸಂಬಂಧಪಟ್ಟಿದ ಈ ಜಾತಕ ಸ್ವಲ್ಪ ಪ್ರಾಬ್ಲಮೆಟಿಕ್ ಸರ್ ದಯವಿಟ್ಟು ಯಾರಾದರೂ ತುಂಬ ಎಕ್ಸ್ಪರ್ಟ್ ಇದ್ದರೆ ಅವ್ರ ಹತ್ರ ಒಮ್ಮೆ ತೋರಿಸಿ ಇದಕ್ಕೆ ಪರಿಹಾರ ಪಡ್ಕೊಳ್ಬೇಕು ಸರ್ ಯಾಕಂದರೆ ನಾನು 30 ನಂತರ ಮ್ಯಾರೇಜ್ ಮಾಡಿ ಅಂದರೂ ಕೂಡ ಈ ಜಾತಕ ತುಂಬ ಸುಲಭ ಅಲ್ಲ ಅಂತ ಉಂಟು ಸರ್ ಯಾಕಂದರೆ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇವೆ ದಯವಿಟ್ಟು ಯಾರಾದರೂ ತುಂಬಾ ಎಕ್ಸ್ಪರ್ಟ್ಸ್ ಇದ್ದರೆ ಅವ್ರ ಹತ್ರ ಒಮ್ಮೆ ಜಾತಕ ತೋರಿಸಿ ನೀವು ಅದನ್ನು ಅದು ಪರಿಹಾರ ಮಾಡ್ಕೊಳ್ಳಿ ಆನಂತರ ಮನೆ ವಾಸ್ತುವನ್ನು ಕೂಡ ಸರಿ ಮಾಡ್ಕೊಳ್ಬೇಕು ಸರ್ ಆನಂತರ ಹೋಗಿ ಮ್ಯಾರೇಜ್ ಆಗುತ್ತೆ ಅವ್ರಿಗೆ ಪರವಾಗಿಲ್ಲ ರೈಟ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಯಾಕಂದರೆ ಪತಿಕಾರಕ ಕುಜ ಕೇತು ಜೊತೆಗಿದ್ದಾನೆ ಅಷ್ಟಮದಲ್ಲಿ ಆನಂತರ ಸಪ್ತಮಾಧಿಪತಿ ಗುರು ರಾಹು ಜೊತೆಗಿದ್ದಾನೆ ಸೊ ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ ಆನಂತರ ಆ ಕುಜನ ಮೇಲೆ ಶನಿಯ ದೃಷ್ಟಿ ಆಗದೆ ಎಷ್ಟು ಪ್ರಾಬ್ಲಮ್ ಆಯಿತು ನೋಡಿ ಅಲ್ವಾ ಒಂದು ಕಡೆಯಿಂದಲ್ಲ ಡಿಲೇ ಆಗುತ್ತೆ ಡಿಲೇ ಆಗುತ್ತೆ ಡಿಲೇ ಆಗುತ್ತೆ ಯಾವುದು ಕೂಡ ಸೆಟ್ ಆಗಲಿಕ್ಕೆ ಕೇಳೋದಿಲ್ಲ ಅಂತ ಅದರ ಜೊತೆಗೆ ಅವರಿಗೆ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಉಂಟು ಸರ್ ಅರ್ಥ ಮಾಡ್ಕೊಳ್ಳಿ ಕೆಲಸ ಸಿಗುತ್ತೆ ಅವರಿಗೆ ಅದು ಪರವಾಗಿಲ್ಲ ಕಾರ್ಯಕ್ಷೇತ್ರದಲ್ಲಿಂದು ಮುಂದುವರಿಬೋದು ಬಟ್ ನಾನು ಇಷ್ಟೇ ಹೇಳ್ತೇನೆ ನಿಮಗೆ ಪರಿಹಾರ ತುಂಬ ಬೇಕಾಗುತ್ತೆ ಅದಕ್ಕೋಸ್ಕರ ಯಾರಾದರೂ ಎಕ್ಸ್ಪರ್ಟ್ಸ್ ಇದ್ದರೆ ದಯವಿಟ್ಟು ಅವ್ರ ಹತ್ರ ಜಾತಕ ತೋರಿಸಿ ಪರಿಹಾರ ಪಡ್ಕೊಳ್ಳಿ ಅದರ ಜೊತೆಗೆ ಮನೆ ವಾಸ್ತುಗಳನ್ನು ಕೂಡ ಸರಿ ಮಾಡ್ಕೊಳ್ಳಿ ಯಾಕಂದರೆ ದಕ್ಷಿಣದ ಭಾಗ ಕೆಟ್ಟೋಗಿರ್ತದೆ ಅದನ್ನು ಸರಿ ಮಾಡ್ಕೊಂಡಾಗ ಅವರಿಗೆ ಮುಂದೆ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಒಳ್ಳೆದಾಗಲಿ ಸರ್ ರೈಟಾ ಓಕೆ ಸರ್ ಎಸ್ ಒಳ್ಳೆದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಕೆಲವೆಲ್ಲ ಜಾತಕ ಹೀಗೆ ಕೂಡ ಇರ್ತದೆ ಏನು ಮಾಡುವ ಹಾಗಿಲ್ಲ ಅಲ್ವಾ ಯಾಕಂದರೆ ಹುಡುಗಿಯರಿಗೆ ಮ್ಯಾರೇಜ್ ಆಗಬೇಕಾದ್ರೆ ಅವರ ಕುಜ ಚೆನ್ನಾಗಿರಬೇಕಷ್ಟೇ ಓಕೆನಾ ಕುಜ ಚೆನ್ನಾಗಿದ್ದಾಗ ಪರವಾಗಿಲ್ಲ ಅಂತ ಹೇಳ್ಬೋದು ಸಪ್ತಮಾಧಿಪತಿ ಚೆನ್ನಾಗಿರಬೇಕು ಕುಜ ಚೆನ್ನಾಗಿ ಈ ಜಾತಕದಲ್ಲಿ ಕುಜ ಬಹಳ ಕೆಟ್ಟೋಗಿರ್ತಾನೆ ಅದಕ್ಕೋಸ್ಕರ ಏನಾಗುತ್ತೆ ಅವರ ಮನೆ ದಕ್ಷಿಣದ ಭಾಗ ವಿಶೇಷ ಇರಲಿ ಪ್ರಾಬ್ಲಮ್ಗಳಾಗ ಓಕೆ ಈಗ ಈಗ ಇಲ್ಲಿ ಗುರುದೇಶ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳೋಣ ಗುರುದೇಶ ಈಗ ಗುರುದೇಶದಲ್ಲಿ ಏನಪ್ಪ ಫಲ ಬರಬೇಕು ಆ್ಯಕ್ಚುಲಿ ನಿಮಗೆ ಗುರುದೇಶದಲ್ಲಿ ಏನು ಫಲ ಬರಬೇಕು ಒಂದನೇದಾಗಿ ನೋಡಿ ನಿಮ್ಮ ಯಾವುದೇ ಲಗ್ನ ಇರಲಿ ಗುರುದೇಶದಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನೀವು ಮನೆಯಿಂದ ದೂರ ಹೋಗುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ವಿದೇಶ ಪ್ರಯಾಣ ಮಾಡುವಂಥದ್ದು ದೂರ ದೂರ ಎಲ್ಲಿಯಾದರೂ ಕೂಡ ದೂರ ದೂರ ಟ್ರಾವೆಲಿಂಗ್ ಮಾಡುವಂಥದ್ದು ಭಾಗ್ಯದಲ್ಲಿ ವಿಶೇಷವಾಗಿ ಭಾಗ್ಯದಲ್ಲಿ ನಿಮಗೆ ಅಭಿವೃದ್ಧಿ
ಆಗುವಂಥದ್ದು, ಆನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು, ಆನಂತರ ನಿಮಗೆ ವಿಶೇಷ ರೀತಿಯಲ್ಲಿ ಮಕ್ಕಳ ವಿಚಾರದಲ್ಲಿ ಅಥವಾ ಸ್ನೇಹಿತರ ಒಂದು ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಳುವಂಥದ್ದು ಅಥವಾ ನಿಮ್ಮ ವಿದ್ಯೆಯಲ್ಲಿ ಇನ್ಕ್ರೀಸ್ ಆಗ ಎಲ್ಲವೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈತನೇ. ಬಟ್ ನಿಮಗೆ ಗುರುದಶೆಯಲ್ಲಿ ಒಂದು ನೆಗೆಟಿವ್ ರಿಸಲ್ಟ್ ಅಂದರೆ ಮನೆ ವಿಚಾರ ತೊಂದರೆ ಆಗುತ್ತೆ. ಮನೆ ವಿಚಾರಗಳು ತುಂಬ ಸುಲಭ ಅಲ್ಲ ಅಂತಂದು ಮನೆ ವಿಚಾರಗಳಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು, ಇದೊಂದು ವಿಚಾರ ಇರ್ತದೆ ಅದರಲ್ಲಿ. ಆನಂತರ ಕೆಲವೊಂದು ಬಾರಿ ಮದುವೆ ಜೀವನ ಸಮೇತ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಅಥವಾ ನಿಮ್ಮ ಪಾರ್ಟ್ನರ್ಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇದೆರಡು ನೆಗೆಟಿವ್ ಬಿಟ್ಟರೆ ಬಾಕಿ ವಿಚಾರ ಪರವಾಗಿಲ್ಲ ಅಂತ ಹೇಳ್ತು ಯಾವುದೇ ಲಗ್ನಕ್ಕೆ ಸಂಬಂಧಪಟ್ಟು. ಓಕೆನಾ, ಈಗ ಅದರಲ್ಲಿ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೇಕಪ್ಪ ನಾನು, ನನಗೆ ಬರ್ತಾನೇ ಇಲ್ಲ, ಸೊ ಏನು ಮಾಡಬೇಕಾದೀತು ನೀವು ರೈಟ? ಈಗ ಗುರುದೇಶ ಬಂದಾಗ ಏನು ಮಾಡಬೇಕಾದಿತ್ತು, ಏನು ಮಾಡಿದರೆ ಆ ಗುರುದೇಶೆಯಿಂದ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಬರುವಂಥದ್ದು ಅಲ್ವಾ, ನಿಮ್ಮ ವಿದ್ಯೆಯಲ್ಲಿ ಉನ್ನತ ಮಟ್ಟ ಬರುವಂಥದ್ದು ಅಥವಾ ಯಾವುದೋ ಒಂದು ವಿಚಾರ ರೈಟಾ, ಅಥವಾ ನಿಮಗೆ ಫಾರಿನ್ ಸೆಟಲ್ ಆಗುವಂಥದ್ದು ಅಲ್ವಾ, ಭಾಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅಲ್ವಾ, ಸೊ ಆನಂತರ ಕಾರ್ಯಕ್ಷೇತ್ರ ಅದೇನು ನಿಮಗೆ ಪ್ರೊಮೋಟ್ ಅದ ಎಲ್ಲ ಬರಬೇಕು ಅಂತಾದರೆ ಏನಪ್ಪ ಮಾಡಬೇಕು ನೀವು ಅಲ್ವಾ, ಇದು ವಿಚಾರ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ಅಮಿತ್ ಅಂತ ಹೇಳಿ ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕು ತಾಯಿ? ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಅವ್ರದ್ದು ಹೆಸರು ವೆಂಕಟರಮಣ. ಓಕೆ. 1968 ಟೈಮಿಂಗ್ಸ್ ಗೊತ್ತಿಲ್ಲ ಸರ್. ಓಕೆ, ನಂಗೆ ಬೇಕಾಗಿಲ್ಲ ಮದು. ಓಕೆ, ಪ್ರಶ್ನೆ ಮಾಡಿಮ್ಮ, ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಸರ್, ನಿಮ್ಮದು ನಾನು ವಾಚ್ ಮಾಡ್ತಿದ್ದೇನೆ 8 years ಇಂದ. ಒಳ್ಳೆ ಪ್ರಿಡಿಕ್ಷನ್ ಎಲ್ಲ ಫಾಲೋಅಪ್ ಮಾಡಿದ್ದೇವೆ ಸರ್, ಒಳ್ಳೇದಾಗಿದೆ. ಲಾಸ್ಟ್ ಟೈಮ್ ಹಸ್ಬೆಂಡ್ ಇದು ಜಾಬಿನ ಬಗ್ಗೆ ಸಹ ನಾನು ಕೇಳುವಾಗ ನೀವು ಪ್ರಿಡಿಕ್ಷನ್ ಹೇಳಿದ್ರಿ, ಅದರಿಂದ ನಾವು ಅದನ್ನು ಫಾಲೋಅಪ್ ಮಾಡಿದ್ದೆ ಇಬ್ಬರು ಸಹ. ಮತ್ತೆ ನನ್ನ ಹಸ್ಬೆಂಡ್ಗೆ ಜಾಬ್ ಅಂದ್ರೆ ಒಂದು ಮೊದಲು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಸರ್. ಅವರು ಕೆಲಸ ಹೋಗಿ ನಿಮ್ಮ ಪ್ರಿಡಿಕ್ಷನ್ ಇಂದ ಒಂದು ಹೊಸತ್ತು ಬಿಸ್ನೆಸ್ ಓಪನ್ ಮಾಡಿದ್ರು ಸರ್. ಇನ್ವೆಸ್ಟರ್ ಬೇರಿದ್ದಾರೆ, ಆದ್ರೆ ಆ ಬಿಸ್ನೆಸ್ ಈಗ 6 ತಿಂಗಳಲ್ಲಿ ಈಗ ಅದು ನಡೀತಾ ಇತ್ತು, ಈಗ ಅವ್ರು ಕ್ಲೋಸ್ ಮಾಡ್ತಿದ್ದಾರೆ. ಮಾರ್ಜಿನ್ ಇಲ್ಲ ಅಂತ ಹೇಳಿ ಸರ್. ಯಾಕೆ ಕ್ಲೋಸ್ ಮಾಡ್ತಾ ಇದ್ರು ಅಂದ್ರೆ ಮಾರ್ಜಿನ್ ಇಲ್ಲ ಅಂತ ಸರ್? ಅಂದ್ರೆ ಇನ್ವೆಸ್ಟರ್ಸ್ ಬೇರೆಯವರು, ಹಣ ಹಾಕಿದವರು ಬೇರೆಯವರು, ಇವರಿಗೆ ಅಂದ್ರೆ ತುಂಬಾ ಅವರಿಗೆ ಪರವಾಗಿಲ್ಲ. ಒಂದೇ ಒಂದು ರೆಮಿಡಿ ಹೇಳಿಕೊಡ್ತೀನಿ, ಅದನ್ನ ಮಾಡ್ಕೊ. ಏನು ಮಾಡೋದು ಬೇಕಾಗಿಲ್ಲಮ್ಮ ನಿಮ್ಗೆ, ಯಾಕಂದ್ರೆ ಗುರು ವೀಕ್ ಇದ್ದಾನೆ ಜಾತಕದಲ್ಲಿ, ಅವ್ರ ಜಾತಕ ಏನುಂಟು ಹಾಕಿಲ್ಲ ನಾನು, ನಂಗೆ ಬೇಕಾಗಿಲ್ಲ. ಗುರು ವೀಕ್ ಇದ್ದಾನೆ, ಗುರುವನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕಮ್ಮ. ಗುರುವಿನ ಬಳಿಗೆ ಹೋಗ್ಬೇಕು, ಗುರುವಾರ ಗುರುವಾರ ದಿವಸ ಗುರುವಿನ ಬಳಿಗೆ ಹೋಗಿ ಗುರುವಿನ ಸೇವೆ ಮಾಡಿ, ಗುರುವಿನ ಮಂತ್ರ ಜಪ ಮಾಡಿಮ್ಮ. ಇದರ ಮುಖಾಂತರ ಆನಂತರ ಆದಷ್ಟು ಬುಕ್ಸ್ಗಳನ್ನು ಓದಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ, ಆನಂತರ ಅಷ್ಟು ನಾಲೆಜ್ಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ನಿಮಗೆ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ, ಖಂಡಿತ. ಏನಾದರೂ ದಾರಿ ಕಂಡು ಬರ್ತಾ ಭಲೇ ಅದು ಕ್ಲೋಸ್ ಆಗಲಿ, ಬೇರೆ ಬೇರೆ ಕಂಡು ಬರ್ಬೋದು ರೈಟಾ? ಅಲ್ಲ ಸರ್, ಬಿಸ್ನೆಸ್ ಮಾಡಬಹುದು, ಅವ್ರ ಕಂಪನಿಗೆ ವರ್ಕ್ ಮಾಡಬಹುದು. ಓಕೆ, ನಂಬರ್ ಹೇಳಿಮ್ಮ, 1 ರಿಂದ 12 ಒಳಗೆ. ನಾನು 9. ಇನ್ನೊಂದು ಹೇಳಿಮ್ಮ. 6. ಇನ್ನೊಂದು ಹೇಳಿಮ್ಮ. 3. ಓಕೆ, ಪರವಾಗಿಲ್ಲ ಬಿಡಿ. ಹೆಚ್ಚಾಗಿ ಅವ್ರು ಏನಂತೆ, ಕಂಪನಿಯಲ್ಲಿ ಕೆಲಸ ಮಾಡ್ಬೇಕಂತಂದು ಬಿಸ್ನೆಸ್ ಬರ್ತಾ ಇಲ್ಲ ತಾಯಿ ರೈಟಾ? ಓಕೆ ಸರ್. ಅದಕ್ಕೋಸ್ಕರ ಕಂಪನಿಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿಸಿ, ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ ಅವರಿಗೆ. ಆನಂತರ ಆ ಒಂದು ವಿಚಾರ ಹೇಳಿ, ಅವರು ಅಥವಾ ನರಸಿಂಹದೇವರ ಟೆಂಪಲ್ಗೆ ಅಥವಾ ಆಂಜನೇಯನ ಟೆಂಪಲ್ಗೆ ಯಾವಾಗ ಹೋಗಿದಾರಮ್ಮ? ಅಥವಾ ಮತ್ತೆ ಹೋಗ್ಬೇಕು ತಾನೆ? ಅಥವಾ ಅದನ್ನ ಅಧ್ಯಾತ್ಮ ಮುಂದುವರಿಸ್ಬೇಕು ತಾನೆ? ಆಂಜನೇಯ ಟೆಂಪಲ್ಗೆ ಹೋಗ್ಬೇಕು ತಾನೆ? ಪ್ರಾರ್ಥನೆ ಮಾಡ್ಬೇಕು ತಾನೆ? ತುಂಬಾ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಇಲ್ಲಾಂದ್ರೆ ಕರೇಜ್ ಬರ್ಬೇಕಲ್ಲ, ಧೈರ್ಯನೇ ಬರ್ತಾ ಇಲ್ಲ ಅಂತ ಪರಿಸ್ಥಿತಿ ರೈಟ್ ಆಗೋತಾ ಇದೀಗ. ಸೊ ಅದನ್ನ ಫಾಲೋ ಮಾಡಿಮ್ಮ, ಮತ್ತೆ ಗುರುವನ್ನ ಫಾಲೋ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಬರ್ತಾಮ, ಒಳ್ಳೇದಾಗ್ಲಿ ತಾಯಿ ರೈಟಾ? ಎಸ್ ಅಮ್ಮ, ಒಳ್ಳೇದಾಗ್ಲಿ, ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ತಮಗೆ. ಓಕೆ, ಬಂದ್ ಮೇಡ. ಸೊ ಈಗ ಗುರುದೇಶದಲ್ಲಿ ಒಳ್ಳೆ ಫಲ ಬರಬೇಕು ನೋಡಿ. ಒಂದನೇದಾಗಿ ನೆನ್ಪಿಟ್ಟುಕೊಳ್ಳಿ, ಗುರು ಅಂದ್ರೆ ಏನು ಇದು ಗೊತ್ತಿರಬೇಕು ನಿಮ್ಗೆ. ಓಕೆನಾ? ಗುರು ಅಂದ್ರೆ ಕೊಡುವವ. ಓಕೆ, ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡುವವ ಅದು ನಂತರ, ಬಟ್ ಕೊಡುವವ. ಗುರುವಿಗೆ ಕೊಟ್ಟು ಮಾತ್ರ ಗೊತ್ತು, ತೆಗೆದುಕೊಂಡು ಗೊತ್ತಿಲ್ಲ, ಇದು ವಿಚಾರ ನೆನಪಿರಬೇಕು. ಬುಧನಿಗೆ ತೆಗೆದುಕೊಂಡು ಗೊತ್ತು, ಕೊಟ್ಟು ಗೊತ್ತಿಲ್ಲ. ಓಕೆ, ಬುಧ ಬಂದು ಬಿಸ್ನೆಸ್ ಆತ, ಗುರು ಬಂದು ಬಿಸ್ನೆಸ್ ಅಲ್ಲ, ಗುರು ಬಂದು ಜ್ಞಾನಕಾರಕ ರೈಟ್. ಆತ ಜ್ಞಾನ ಕೊಡುವ. ಬುಧ ಬಂದು ಬುದ್ಧಿಕಾರಕ. ಬುದ್ಧಿಕಾರಕ ಅಂದ್ರೆ ಏನು? ಬುದ್ಧಿಕಾರಕ ಅಂದ್ರೆ ಆ ಬುದ್ಧಿಯನ್ನು ಯೂಸ್ ಮಾಡಿಕೊಂಡು ನಿಮ್ಮ ಲೈಫನ್ನು ನಡೆಸಬೇಕಂತ ಉಂಟು ಅಲ್ವಾ, ನೀವು ಲಾಭವನ್ನು ಪಡಿಬೇಕಂದ್ರೆ. ಇದಕ್ಕೆ ಬುಧನಿಗೆ ಕೊಟ್ಟು ಗೊತ್ತಿಲ್ಲ, ಗುರುವಿಗೆ ತೆಗೆದುಕೊಂಡು ಗೊತ್ತಿಲ್ಲ. ಅದಕ್ಕೆ ಗುರು ಯಾವಾಗಲೂ ಕೊಡ್ತಾನೆ ಇರಬೇಕು. ಯಾವಾಗ ಈ ಪಾಯಿಂಟ್ ನಿಮಗೆ ನೆನಪಿಗೆ ಬರುತ್ತಲ್ವಾ, ಏ ಗುರುದೇಶ ನಡೀತಾ ಉಂಟು, ನಿಮ್ಮಲ್ಲಿ ಏನುಂಟು ಹೇಳಿ, ಏನುಂಟು ನಿಮ್ಮಲ್ಲಿ, ಏನು ವಿದ್ಯೆ ಕಲ್ತಿದ್ದೀರಾ, ಅಥವಾ ತಂದೆ ತಾಯಿ ಮಾಡಿದ ಹಣಕಾಸು ಉಂಟ ವಿಪರೀತವಾಗಿ, ಅಥವಾ ಏನಿಲ್ಲ ಅಂದರೆ ಸೇವೆ ಮಾಡಲಿಕ್ಕಾದ್ರೂ ಆಗುತ್ತಾ? ಅದು ಏನಿಲ್ಲಪ್ಪ, ನಾನು ಡಿಗ್ರಿ ಮಾಡಿದ್ದೇನೆ, ಸಣ್ಣ ಮಕ್ಕಳಿಗೆ ಟ್ಯೂಷನ್ ಕೊಡಲಿಕ್ಕೆ ಆಗುತ್ತಾ? ಇದನ್ನು ನೀವು 100% ಫಾಲೋ ಮಾಡಬೇಕಂತಂದು ಗುರುದೇಶ ನಡೆದಾಗ, ಗುರುದೇಶೆಯಲ್ಲಿ ನಿಮಗೆ ಈ ಫಲ ಬರಬೇಕು, ಅದು ಬರಲೇಬೇಕು. ಎಲ್ಲೋ ಒಂದು ಕಡೆ ನೆನ್ಪಿಟ್ಕೊಳ್ಳಿ, ಯಾರಾದರೂ ಗುರುವಿನ ಸ್ಥಾನದಲ್ಲಿದ್ದಾರೆ, ಉನ್ನತ ಮಟ್ಟದಲ್ಲಿದ್ದಾರೆ, ಮಠಾಧೀಶರಿದ್ದಾರೆ, ಬ್ರಾಹ್ಮಿಣ್ಸ್ ಇದ್ದಾರೆ, ಆನಂತರ ಒಳ್ಳೆ ವಿದ್ಯೆ ಕಲಿತವರು, ಒಳ್ಳೆ ಸಂಸ್ಕೃತ ಕಲಿತವರು ಇದ್ದಾರೆ, ಅವರಲ್ಲಿ ಐಬನ್ನು ಹುಡುಕಿಲಿಕ್ಕೆ ಹೋದರೆ ಉಂಟಲ್ಲ, ಐಬ್ ಅವ್ರು ಸರಿ ಇಲ್ಲ, ಅವ್ರು ಹಾಗೆ, ಅವ್ರಿಗೇನು ಗೊತ್ತಿಲ್ಲ, ಅವ್ರೇನು ಕಲ್ತಿಲ್ಲ,
ಇನ್ನು ಅವರಿಂದ ಎಲ್ರಿಗೂ ತೊಂದರೆ. ಈ ರೀತಿಯಾಗಿ ನೀವು ಐಬನ್ನ ಹುಡುಕ್ಲಿಕ್ಕೆ ಹೋದರೆ ಗುರುದಶೆಯಲ್ಲಿ ತಲೆ ಕೆಳಗೆ ಕಾಲ ಮೇಲೆ ಮಾಡಿದ್ರು ರಿಸಲ್ಟ್ ಅಂತೂ ಬರಲ್ಲ, ಇದು ಪಕ್ಕ. ಓಕೆನಾ? ನಿಮ್ಮ ಗುರು ಬೇಕಾದರೆ ಭಾಗ್ಯದಲ್ಲಿ ಇರಲಿ, ಗುರು ಬೇಕಾದರೆ ಲಗ್ನದಲ್ಲೇ ಇದ್ದು ದಿಗ್ಬಲಿಯಾಗಿರಲಿ, ಅಥವಾ ಗುರು ಬೇಕಾದರೆ ನಾಲ್ಕನೇ ಮನೆಯಲ್ಲಿ ಉಚ್ಚ ಫಲ ಕೊಡ್ತಾ ಇರಲಿ, ನಿಮಗಂತೂ ಫಲ ಬರೋದಿಲ್ಲ. ಯಾಕೆ? ಯಾಕಂದರೆ ನಿಮ್ಮ ಐಬು ನೀವು ಬಿಡಲಿಲ್ಲ. ಯಾಕಂದರೆ ನಿಮಗೆ ಏನುಂಟು, ನಿಮಗೆ ಆ ಗುರು ಹೇಳ್ತಾ ಇದ್ದಾನೆ, ಏ ಅಪ್ಪ ನಿನ್ನಲ್ಲಿ ಏನುಂಟು ಅದನ್ನು ಕೊಡು ಬೇರೆಯವರಿಗೆ, ರೈಟ್? ಆ ಕೊಡುವಾಗ ಅದು ಮತ್ತಷ್ಟು ಬರುತ್ತೆ ನಿಮಗೆ. ಯಾಕಂದರೆ ಗುರು ಬಂದು ವ್ಯಯಾಧಿಪತಿ ಅಲ್ವಾ, ನ್ಯಾಚುರಲ್ ಜಾತಕವನ್ನು ತೆಗೆದುಕೊಂಡಾಗ ಆತ ಹನ್ನೆರಡನೇ ಮನೆ ಅಧಿಪತಿ. ಹನ್ನೆರಡನೇ ಮನೆ ಗುರು ಏನು ಹೇಳಿಕೊಡ್ತಾ ಇದ್ದಾನೆ, ಕೊಡು ಅಂತ ಹೇಳ್ಕೊಡು, ದಾನ ಮಾಡು, ಕೊಡ್ತಾ ಹೋಗು, ನಿನ್ನಲ್ಲಿ ಏನಿದೆಯೋ ಕೊಡ್ತಾ ಹೋಗು ಅಲ್ವಾ, ಬೇರೆಯವ್ರಿಗೆ ಎಜುಕೇಷನ್ ಕೊಡು, ನಿನ್ನಲ್ಲಿರೋ ವಿದ್ಯೆಯನ್ನು ಹಂಚಿಬಿಡು, ರೈಟಾ? ಸೊ ಇದನ್ನು ಹೇಳ್ತಾ ಇದ್ದಾನೆ. ಸೊ ಅದನ್ನು ಮಾಡಿದ್ರೇ ಗುರುವಿನಿಂದ ಫಲ, ಅನ್ಯಥಾ ಗುರುವಿನಿಂದ ಫಲ ಇಲ್ಲ. ಅಥವಾ ಯಾರಾದರೂ ಆ ಒಂದು ವರ್ಗದಲ್ಲಿದ್ದಾರೆ ಗುರುವಿಗೆ ಸಂಬಂಧಪಟ್ಟಂತೆ, ನೀವೇನಾದರೂ ಅವ್ರ ಐಬನ್ನೇ ಹುಡುಕ್ಲಿಕ್ಕೆ ಹೋದ್ರಿ ಈಗ ಅಲ್ವಾ, ಪಿಕ್ ಮಾಡಲಿಕ್ಕೆ ಹೋದ್ರಿ, ಅವ್ನು ಸರಿ ಇಲ್ಲ, ಅವರು ಹಾಗೆ ಮಾಡ್ತಾರೆ, ಅವ್ರು ಹೀಗೆ ಮಾಡ್ತಾರೆ, ಅವ್ರು ಮೋಸ ಮಾಡ್ತಾರೆ, ಅವ್ರದ್ದು ಅವ್ರು ಏನು ಬೇಕಾದ್ರೂ ಮಾಡಿ, ನೀವು ಅದನ್ನು ಹೆಕ್ಲಿಕ್ಕಿಲ್ಲ. ಓಕೆ? ಅವರ ಜೀವನ ಅವರಿಗೆ, ನಿಮ್ಮ ಜೀವನ ನಿಮಗೆ. ನಿಮಗೆ ಒಳ್ಳೆ ಫಲ ಪಡೀಲಿಕ್ಕೆ ಒಂದು ನಾನು ಹೇಳಿದ ಆ ಒಂದು ಮೆಥಡನ್ನು ಫಾಲೋ ಮಾಡಿ ನೋಡಿ, ಮತ್ತೆ ನೋಡಿ ಗುರುವಿನಿಂದ ಫಲ ಬರುತ್ತಾ ಇಲ್ವಂತ. ಗುರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಇಲ್ಲ, ಅಲ್ಲಿಂದ ಒಳ್ಳೆ ಫಲ ಕೊಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ಇದು ಒಂದೇ ವಿಚಾರ. ಎರಡನೇ ವಿಚಾರ ಏನಿರ್ತಾರೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಅಮ್ಮ ನಮಸ್ತೆ. ಯಾರು ಮಾತಾಡ್ತಿದ್ರ? ಎಲ್ಲಿಂದ? ನಾನು ಮಂಗಳೂರಿಂದ ಪ್ರತೀಕ್ಷಾ ಅಂತ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ ತಿಳ್ಕೊ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ? 5/1/2002. 5/1/2000? ಸಮಯ? 9:41 PM. ಓಕೆ. ಜಾತಕ ಬಂದು ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜಾತಕಮ್ಮ, ರೈಟಾ? ಆಯ್ತಮ್ಮ, ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ನನ್ನದು ಬಿ ಎಸ್ ಸಿ ಆಯ್ತು ಸರ್, ಈಗ ನೆಕ್ಸ್ಟ್ ಎಂತ ಮಾಡ್ಬೇಕಂತಂದ್ರೆ ಪಿ ಜಿ ಮಾಡೋ ಪ್ಲಾನ್ ಅಲ್ಲಿ ಇದ್ದೇನೆ, ಅದ್ರ ಸೆಕೆಂಡ್ ಪಿ ಜಿ ಹಾಕೊಂಡು ಜಾಬ್ ಮಾಡ್ಬೇಕು, ಪಿ ಜಿ ಮಾಡ್ಬೇಕಂತ. ನಾನು ಹೇಳುದು ನೀವು ಜಾಬ್ಗೆ ಸೇರ್ಕೊಳ್ಳೋದು ಒಳ್ಳೆ ಲಕ್ಷಣಮ್ಮ, ರೈಟಾ? ನೀವು ಜಾಬ್ಗೆ ಸೇರ್ಕೊಳ್ಬೇಕಮ್ಮ, ಜಾಬ್ಗೆ ಸೇರ್ಕೊಂಡು ಮುಂದುವರಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಒಂದೇ ಒಂದು ಮಾತು ಹೇಳ್ತೀನಮ್ಮ ನಿಮಗೆ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಯಾಕೋ ಗೊತ್ತಿಲ್ಲ, ನಿಮ್ಮಲ್ಲಿ ಕರೇಜ್ ತುಂಬ ಕಡಿಮೆ ಉಂಟಮ್ಮ, ಕುಜ ತುಂಬ ನೀಚ ಫಲ ಕೊಡ್ತಾ ಇದ್ದಾನೆ, ಕುಜನಿಂದ ಒಳ್ಳೆ ಫಲ ಬರ್ತಾ ಇಲ್ಲಮ್ಮ. ಸ್ವಲ್ಪ ಮೆಡಿಟೇಷನ್ ಮಾಡಿ, ಬೆಳಿಗ್ಗೆ ಮತ್ತೆ ಸಂಜೆ ಮೆಡಿಟೇಷನ್ ಮಾಡಿಮ್ಮ. ಆನಂತರ ಹೆಸರು ಕಾಳಿಂದ ಪ್ರತಿದಿನ ನಿವಾಳಿ ಸಿಗಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಇದು ಅತ್ಯುತ್ತಮವಾದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ. ಆನಂತರ ನೀವೇನು ಮಾಡಬೇಕು, ಏನು ಮಾಡೋದು ಬೇಡ, ಮತ್ತು ನಿಮ್ಮ ಮನಸ್ಸಲ್ಲಿ ಅದೇನು ಇಚ್ಛೆ ಉಂಟಮ್ಮ, ಅದು ಪೂರೈಕೆ ಆಗುತ್ತೆ, ಬಟ್ ಸಮಯ ತಗೊಂಡ ನಂತರ. ಓಕೆನಾ? ಯಾಕಂದರೆ ಇಷ್ಟೋರಿಗೆ ತುಂಬ ಕೆಲವೊತ್ತೆಲ್ಲ ತೊಂದರೆಗಳನ್ನು ಅನುಭವಿಸಿ ಬಂದಿದ್ದೀರಮ್ಮ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪೇಷನ್ಸ್ ಇಟ್ಕೊಳ್ಳಿ, ಕಾಯ್ತಾ ಹೋಗಿ, ಜಾತಕ ಚೆನ್ನಾಗಿದೆ, ವರ್ಕ್ ಆಗುತ್ತೆ ನಿಮಗೆ, ವರಿ ಮಾಡುವಂತಾಗುತ್ತಿಲ್ಲ, ತುಂಬ ಚೆನ್ನಾಗಿ ಒಳ್ಳೆದಾಗಲಿ ಅಮ್ಮ. ಓಕೆನಾ? ಎಸ್ ಅಮ್ಮ, ಒಳ್ಳೆದಾಗಲಿ, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಒಳಗೆ ಏನು ಉಂಟಂತ ಗೊತ್ತಾಯ್ತಲ್ಲ, ನಾನು ಏನಪ್ಪ ಮಾಡಲಿ, ಏನು ಮಾಡುವಾಗಿಲ್ಲ. ಓಕೆ, ಸೊ ಗೊತ್ತಾಯ್ತೀಗ. ಹಾಗಾದರೆ ಗುರುದೇಶದಲ್ಲಿ ಮತ್ತೊಂದು ವಿಚಾರ ಏನು ಉಂಟಂದರೆ, ಗುರುದೇಶದಲ್ಲಿ ಆದಷ್ಟು ಬುಕ್ಸ್ಗಳನ್ನು ಓದಬೇಕು. ಆಧ್ಯಾತ್ಮ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಭಾಗವತ, ಅಥವಾ ಇನ್ಯಾವುದು ನಿಮಗೆ ಬೇಕಾದಾಗೆ, ರೈಟಾ? ಗುರುಚರಿತ್ರೆ, ಗುರುವಿನ ಟೆಂಪಲ್ಗೆ ಹೋಗಿ, ರೈಟಾ? ಸೊ ಇದನ್ನು ಮಾಡಿದಾಗ ಕೂಡ ಏನಾಯಿತು, ಓಕೆ, ನಿಮಗೆ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. 100% ನೋಡಿ, ಯಾವತ್ತೂ ನೆನ್ಪಿಟ್ಕೊಳ್ಳಿ, ಒಂದು ಮಾತು ಹೇಳ್ತೇನೆ ನಿಮಗೆ. ಸಮಾಜದಲ್ಲಿ ಯಾವುದೇ ವ್ಯಕ್ತಿಯನ್ನು ನೋಡಿ, ಅವನು ಎಲ್ಲೋ ಒಂದು ಕಡೆ ಬ್ರಾಹ್ಮಣರಿಗೆ ಬೈತಾ ಇದ್ದಾನಂತ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್, ಅಥವಾ ಒಬ್ಬ ನಾಲೆಜಬಲ್ ಪರ್ಸನ್ಗೆ ಬೈತಾ ಇದ್ದಾನಂತ ಇಟ್ಕೊಳ್ಳಿ, ಅಥವಾ ಒಬ್ಬ ಗುರುಸ್ಥಾನದಲ್ಲಿ ಇದ್ದಾನೆ ಒಬ್ಬ ವ್ಯಕ್ತಿ ಅವನಿಗೆ ಬೈತಾ ಇದ್ದಾನಂತ ಇಟ್ಕೊಳ್ಳಿ, ಅಥವಾ ಅದನ್ನು ಏನೋ ಪಿಕ್ ಮಾಡ್ತಾ ಇದ್ದಾನೆ, ಏನೋ ನೆಗೆಟಿವಿಟಿಯನ್ನು ಹೇಳ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನ ಮಾನಸಿಕ ನೆಮ್ಮದಿಯನ್ನು ಟೋಟಲಿ ಕಳ್ಕೊಂಡ್ಬಿಡ್ತಾರೆ. ಅವನಲ್ಲಿ 1 ಕೋಟಿ ರೂಪಾಯಿ ಬೇಕಾದರೂ ಇರಲಿ, ಏನು ಬೇಕಾದರೂ ಇರಲಿ, ಮಾನಸಿಕ ನೆಮ್ಮದಿ ಅಂತೂ ಇರಲ್ಲ. ಅರ್ಥ ಆಯ್ತು ಈಗ ನಿಮಗೆ? ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ. ಅದು ಗುರುದೇಶ ಇರಲಿ, ಗುರುದೇಶ ಇಲ್ಲದೇನೇ ಇರಲಿ, ಯಾಕಂದರೆ ನೀವು ಗುರು ತತ್ವದಲ್ಲಿ ಯಾರು ಇರ್ತಾರೋ ಅವರಲ್ಲಿ ಒಂದು ನೆಗೆಟಿವಿಟಿಯನ್ನೇ ಪಿಕ್ ಮಾಡಿದರೆ, ಅದರ ಅರ್ಥ ಏನು, ನಿಮ್ಮಲ್ಲಿರೋ ಜಾತಕದ ಗುರು ನೆಗೆಟಿವಿಟಿಯನ್ನೇ ಕೊಡ್ತಾನಂತೆ. ಓಕೆನಾ? ನಿಮಗೆ ಒಳ್ಳೆಯದನ್ನು ಪಿಕ್ ಮಾಡಲಿಕ್ಕೇನೆ ಇಲ್ಲ, ನಿಮಗೆ ಗೊತ್ತೇ ಇಲ್ಲ ವಿಷಯ ಏನು ಅಂತ, ರೈಟ್? ಅದಕ್ಕೆ ಅದನ್ನು ಏನು ಮಾಡಬೇಕು, ಸುಮ್ಮನೆ ಇದ್ಬಿಟ್ಟು ಒಳ್ಳೆಯದನ್ನು ಪಿಕ್ ಮಾಡಬೇಕು. ಅದು ಆಗೋದಿಲ್ಲ, ಸುಮ್ಮನೆ ಕೂತ್ಕೊಳ್ಬೇಕು. ಯಾರ ಬಗ್ಗೆ ಕೂಡ ಬರೆಯುವುದಾಗಲಿ, ಯಾರ ಬಗ್ಗೆ ಹೇಳುವುದಾಗಲಿ, ಯಾರ ಬಗ್ಗೆ ಮಾತಾಡ ಮಾಡಲಿಕ್ಕೆ ಅಂತ ಹೋಗಬಾರ್ದು. ಇದು ವಿಚಾರ. ಓಕೆನಾ? ಯಾಕಂದರೆ ನಾವು ಲೈಫಲ್ಲಿ ಬಂದದಾಗ ಎಂಜಾಯ್ ಮಾಡಲಿಕ್ಕೆ ತಾನೇ, ಗುರು ಇಲ್ಲದ ಎಂಜಾಯ್ಮೆಂಟ್ ಇರುವುದಿಲ್ಲ ತಾನೇ. ಗುರು ಬಂದು ನಿಮ್ಮ ಇಂಟರ್ನಲ್ ಸುಖ ಆತ, ಒಳಗಿಂದ ಕೊಡುವಂಥ ಸುಖ, ಆ ಸುಖ, ಆ ಖುಷಿ ಏನು ಬರುತ್ತಲ್ವ, ಅದಕ್ಕೆ ಮತ್ತೆ ಯಾವುದು ಸರಿಸಾಟಿನೇ ಇಲ್ಲ. ಈಗ ಶುಕ್ರನಿಂದ ಬರುವಂಥದ್ದು ಭೌತಿಕತೆಯಿಂದ ಬರುವಂಥದ್ದು, ರೈಟಾ? ಅದು ಕೂಡ ಸುಖನೇ, ಇಲ್ಲ ಅಂತೇನಿಲ್ಲ. ಬಟ್ ಗುರುವಿನಿಂದ ಬರುವ ಸುಖ ಉಂಟದಲ್ಲ, ಅದು ಶಾಶ್ವತ ಸುಖ. ಅದು ಯಾವಾಗ ನಿಮಗೆ ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾವಾಗ ನೀವು ಅದರ ಬಗ್ಗೆ ತಿಳ್ಕೊಳ್ತೀರಾ, ಲೈಫ್ ಎಂಜಾಯ್ ಮಾಡ್ತೀರಾ ನೀವು 100%. ಓಕೆ, ಶುಕ್ರನಿಂದ ಎಂಜಾಯ್ ಮಾಡ್ತೀನಿ ವಿಷಯನೇ. ಯಾಕಂದರೆ ಶುಕ್ರನಲ್ಲಿ ಏನಾಗುತ್ತೆ ಗೊತ್ತಾ, ಎಲ್ಲಿವರೆಗೆ ಹಣ ಉಂಟು, ಒಳ್ಳೆ ಪತ್ನಿ ಇದ್ದಾಳೆ, ಒಳ್ಳೆ ಮನೆ ಉಂಟು, ಲಕ್ಸುರಿ ಗಾಡಿ ಉಂಟು, ಅಲ್ಲಿವರೆಗೆ ಸುಖ. ಯಾವಾಗ ಅದು ಮಾಯ ಆಯಿತು, ಸುಖನೂ ಮಾಯ ಆಯಿತು, ರೈಟಾ? ಗುರುವಿನದ್ದು ಹಾಗಲ್ಲ. ಗುರುವಿನದ್ದು ಫಿಕ್ಸ್ ಯಾವತ್ತಿದ್ರು ಕೂಡ. ಗುರುವಿನಿಂದ ಒಮ್ಮೆ ಸುಖ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಿಮಗೆ, ಗುರು ತತ್ವ ನಿಮಗೆ ಆ್ಯಕ್ಟಿವ್ ಆಯಿತು, ಗುರು ತತ್ವದಲ್ಲಿ ಇದ್ಕೊಂಡು ನೀವು ನಿಮ್ಮ ಒಂದು ಲೈಫನ್ನು ಚೆನ್ನಾಗಿಟ್ಕೊಂಡ್ರಿ, ಆ ಒಳಗಿಂದ ಒಂದು ಖುಷಿ ಬರುತ್ತಲ್ವ, ಅದಕ್ಕೆ ಸರಿಸಾಟಿನೇ ಇಲ್ಲ ಯಾವುದು ಕೂಡ ಅಲ್ವಾ. ಆ ರೀತಿಯಾದ ಖುಷಿಯನ್ನು ಅನುಭವಿಸ್ತಾರೆ, ಆಯಿತಾ? ನಾನು ಹೇಳಿದ ಸಣ್ಣ ಸಣ್ಣ ವಿಷಯಗಳನ್ನು
ಟೆಕ್ನಿಕನ್ನು ಫಾಲೋ ಮಾಡಿ, ಯಾಕಂದರೆ ಖುದ್ದು ನಾನು ಅನುಭವಿಸ್ತೇನೆ, ನನಗೆ ಗೊತ್ತಿದೆ ಅದು ಏನಾಗುತ್ತೆ ಅಂತ, ಅದನ್ನು ನಿಮ್ಮ ಮುಂದಿಟ್ಟಿದ್ದೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸೊ ಲೈಫಲ್ಲಿ ಗೆದ್ದು ಬಿಡ್ತೀರಾ. ಓಕೆನಾ? ಹಾಗಾದರೆ ಗುರುದೇಶದಲ್ಲಿ ಒಳ್ಳೆ ಫಲ ಬರಬೇಕಾದ್ರೆ ಏನು ಮಾಡಬೇಕು? ಇದನ್ನೇ ಮಾಡಬೇಕು, ಬೇರೆ ಏನು ಕೂಡ ಮಾಡೋ ಹಾಗಿಲ್ಲ. ನಾನು ತುಂಬ ಜನ ನೋಡಿದ್ದೇನೆ, ಅವರಿಗೆ ಗುರುದೇಶ ನಡೀತಾ ಉಂಟು, ಬುಧದೇಶ ನಡೀತಾ ಉಂಟು, ಅವರ ವ್ಯವಹಾರಗಳೇ ಸರಿ ಇರುವುದಿಲ್ಲ. ಅವರ ವ್ಯವಹಾರ ಸರಿ ಇರುವುದಾಗಲಿ ಅಥವಾ ಅವರ ಒಂದು ನಡತೆ ಸರಿ ಇರುವುದಾಗಲಿ ಅಲ್ವಾ, ಏನೇನೋ ಮಾಡ್ತಾರೆ ಅಲ್ಲಿ. ಅವರಿಗೆ ಏನು ಖುಷಿಯಾಗುತ್ತೆ ಅಂದರೆ ಯಾರೋ ಜಗಳ ಮಾಡ್ಕೊಳ್ತಿದ್ದಾರೆ ಅದು ಬಹಳ ಖುಷಿಯಾಗುತ್ತೆ ಅವ್ರಿಗೆ. ಯಾರೋ ಜಗಳ ಮಾಡ್ಕೊಳ್ತಿದ್ದಾರೆ, ನಿಮಗೆ ಬೇಕಾದವರು ಜಗಳ ಮಾಡ್ತಾರೆ ಅಂದರೆ ತುಂಬ ಖುಷಿಯಾಗಲಿ, ಸ್ಟಾರ್ಟ್ ಆಗೋ ಜಗಳ ಮಾಡ್ತಾಯಿದ್ರೆ ಮಾಡಲಿ, ಒಳ್ಳೇದಾಯ್ತು ಅವನಿಗೆ, ಹಾಗೆ ಆಗಬೇಕು ರೈಟ. ನಮ್ಮ ಪರಿಸ್ಥಿತಿ ಇಂಥದ್ದು ರೈಟ. ನಾವು ಅದನ್ನು ನಾವು ಕಂಡುಕೊಂಡು ಖುಷಿ ಪಡ್ತೇವೆ ಅಂದಾಗ ನಮ್ಮಲ್ಲಿ ರಾಕ್ಷಸ ತತ್ವ ಉಂಟು ಅಂತ ಅರ್ಥ. ಅವನು ಜಗಳ ಮಾಡ್ಕೊಳ್ತಾ ಇದ್ದಾನೆ ಅದರಲ್ಲಿ ಖುಷಿ ಪಡ್ತಾ ಇದ್ದೇವೆ, ನಿಮ್ಮಲ್ಲಿ ಏನುಂಟು ಹೇಳಿ? ರಾಕ್ಷಸ ತತ್ವ ಉಂಟು ರೈಟ್ ತಾನೆ. ರಾಕ್ಷಸ ತತ್ವ ಇರೋದ್ರಿಂದ ಖುಷಿ ಕೊಡ್ತಾ ಉಂಟು ನಿಮಗೆ, ಇಲ್ಲಾಂದ್ರೆ ಖುಷಿ ಕೊಡಲ್ಲ, ನಿಮಗೆ ಬೇಸರ ಆಗುತ್ತೆ. ಪಾಪ ಯಾಕಪ್ಪ ಜಗಳ ಮಾಡ್ಕೊಳ್ತಾರೆ, ಸುಮ್ಮನೆ ಇರಬೇಕು ತಾನೆ, ಅವರಿಗೆ ಒಂದು ಒಳ್ಳೆ ದೇವ್ರ ಬುದ್ಧಿ ಕೊಟ್ಟಿದ್ರೆ ಒಳ್ಳೇದಿತ್ತು. ಈ ರೀತಿಯಾಗಿ ನಾವು ಬಯಸಲಿಕ್ಕೆ ಸ್ಟಾರ್ಟ್ ಮಾಡಿ, ಅದು ಗುರು ತತ್ವ ರೈಟ. ಇದು ರಾಕ್ಷಸ ತತ್ವ, ಯಾವುದು ಖುಷಿ ಪಡುವಂಥದ್ದು. ಏ ಜಗಳ ಮಾಡ್ತಾ ಇದ್ದರೆ ಮಾಡಲಿಪ್ಪ, ತೊಂದರೆ ಇಲ್ಲ, ಏನಾಗುತ್ತೆ ನೋಡು. ಓಕೆ, ಅರ್ಥ ಆಗುತ್ತೆ ನಿಮಗೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ. ಲೈಫ್ ಅಂದರೆ ಹೀಗೇನೆ ಅಲ್ವಾ, ಕೆಲವೆಲ್ಲ ಸಣ್ಣ ಸಣ್ಣ ಪಾಯಿಂಟ್ಸ್, ಆ ಪಾಯಿಂಟ್ಸನ್ನು ಭಾಳ ಚೆನ್ನಾಗಿ ನೀವು ಫಾಲೋ ಮಾಡಿದಾಗ ಲೈಫಲ್ಲಿ ಅದೇನು ಖುಷಿ ಬರಬೇಕಾದ್ರೆ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಂಜಾಯ್ ಮಾಡ್ತೀರಾ, ತುಂಬ ಚೆನ್ನಾಗಿರ್ತೀರ. ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ? ಶಿವಪ್ರಸಾದ್ ಕಡಬದಿಂದ. This call is now being recorded. ಅದು ರೆಕಾರ್ಡ್ ಮಾಡಿ ಏನು ಪ್ರಯೋಜನ ಸರ್? Call recording has now ended. ಸರ್ ಹೇಳಿ. ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ, ಹಾಗೇನೆ ಇರಲಿ. ನಿಮ್ಮ ಡೇಟ್ ಆಫ್ ಬರ್ತ್ ಇದೆ, ಏನು ಬೇಡ ನನಗೆ ಹೇಳಿ. ನಾನು ನನ್ನ ಬಗ್ಗೆ ತಿಳ್ಕೊಳ್ಬೇಕಿತ್ತು ಸರ್. ರಾಹು ಸರಿ ಇಲ್ಲ ಅಲ್ವಾ ಜಾತಕದಲ್ಲಿ? ರಾಹು ತೊಂದರೆ ಕೊಡ್ತಾ ಇದ್ದಾನಲ್ವಾ, ಏನ್ ಮಾಡ್ತೀರಾ ಈಗ? ನಾನು ಹೌದಲ್ಲ, ಹೌದು ಅದೇ ಇರುವಂತದ್ದು. ಯಾಕಂದ್ರೆ ಗೊಜಲು ಗೊಜಲು ಪರಿಸ್ಥಿತಿ, ಲೈಫೇ ಗೊಜಲು ಗೊಜಲು, ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಮುಂದೆ ಹೋಗ್ಲಿಕ್ಕೆ ಬಿಡ್ಬೇಕು ತಾನೆ ಅದು? ಹೌದಾ ಅಲ್ವಾ? ಅಥವಾ ಏನ್ ಮಾಡೋಣ ಈಗ? ಅಲ್ಲ ಅದೇ ಹೇಳಿದಲ್ಲ ಸರ್, ಲೈಫೇ ಗೊಜಲು ಗೊಜಲು, ಮುಂದೆ ಹೋಗ್ಲಿಕ್ಕಿಲ್ಲ, ಗೊತ್ತಾಗುದಿಲ್ಲ ಏನ್ ಮಾಡ್ಬೇಕಂತ, ಟೋಟಲಿ ಕನ್ಫ್ಯೂಷನ್ ರೈಟ್ ತಾನೆ? ಅದೇ ಇರುವಂತದ್ದು. ನಾನು ಡೇಟ್ ಆಫ್ ಬರ್ತ್ ಅಂತ ತಗೊಂಡಿಲ್ಲ. ಓಕೆ, ಈಗ ಹೇಳಿ ನಿಮ್ಮ ಡೇಟ್ ಹೇಳಿ. 1799. ಓಕೆ, 17 ರೈಟ್. ಓಕೆ, 17 1 1 7 ಹೇಳಿದಲ್ವಾ, 8. ಓಕೆ ಓಕೆ, ಪರವಾಗಿಲ್ಲ. ಇನ್ನೊಂದು ವರ್ಷ, ಒಂದು 6 ತಿಂಗಳ ನಂತರ ಕೆಲಸ ಸಿಗುತ್ತೆ ನಿಮಗೆ. ಕೆಲಸ ಅಲ್ಲಿ ಮುಂದುವರಿತೀರಾ, ತುಂಬ ಚೆನ್ನಾಗಿದ್ದೀರಾ, ತೊಂದರೆ ಇಲ್ಲ. ಸ್ವಲ್ಪ ಸ್ನೇಹಿತರನ್ನು ಕಡಿಮೆ ಮಾಡಿ, ಮೊಬೈಲನ್ನು ಇಡೀ ದಿನ ಯೂಸ್ ಮಾಡೋದು ಮತ್ತು ರಾತ್ರಿ ಹೊತ್ತು ಮೊಬೈಲಲ್ಲಿ ಇರೋದನ್ನು ಕಡಿಮೆ ಮಾಡಿ, ಮೊಬೈಲನ್ನು ಪಕ್ಕದಲ್ಲಿಟ್ಟು ಆರಾಮಾಗಿ ಮಲಗಲಿಕ್ಕೆ ಪ್ರಯತ್ನ ಮಾಡಿ. ನಿದ್ದೆ ಕಡಿಮೆ ಉಂಟು, ಪಿತ್ತ ಜಾಸ್ತಿ ಉಂಟು ರೈಟಾ? ಹೌದಲ್ವ ಸರ್? ಅದು ಹೇಳ್ಬೇಕು ಅಲ್ವಾ, ಪಿತ್ತ ಜಾಸ್ತಿ ಆಗಿ ನಿದ್ದೆ ಕಡಿಮೆ ಆಗಿದೆ, ಪಿತ್ತ ಕರೆಕ್ಟ್ ಆಗಿರ್ಬೇಕು ಸರ್. ಇಲ್ಲ ರಾತ್ರಿ ಮೊಬೈಲ್ ನೋಡೋದನ್ನ ಕ್ಲೋಸ್ ಮಾಡಿ ಅಂತ ಹೇಳ್ತೇನೆ. ಆದಷ್ಟು ಹಗಲಿನ ಹೊತ್ತು ಪರವಾಗಿಲ್ಲ, ಬೇಕಾದಕ್ಕೆ ಮಾತ್ರ ಮೊಬೈಲ್ ಯೂಸ್ ಮಾಡಿ, ಸ್ನೇಹಿತರನ್ನ ಕಡಿಮೆ ಮಾಡಿ. ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಮನೆಯಲ್ಲಿ ಅದೇನೆಲ್ಲ ಕಸಕಡ್ಡಿಗಳನ್ನೆಲ್ಲ ಹಾಕೊಂಡಿದ್ದೀರಾ, ಸೊ ಅದನ್ನೆಲ್ಲ ಮನೆಯಿಂದ ತೆಗೆದು ಬಿಸಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಮತ್ತೆ ಸಂಜೆ ಮೆಡಿಟೇಷನ್ ಮಾಡಿ, ಅದು ಒಳ್ಳೆ ರೀತಿ ರಿಸಲ್ಟ್ ಕೊಡುತ್ತೆ. ಪ್ರತಿದಿನ ತೊಗರ್ಬೇಳೆಯಿಂದ ನಿವಾಳಿಸಿಗಿರಿ, ಮತ್ತೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ರೈಟಾ? ತೊಗರಿಬೇಳೆಯಿಂದ ಪ್ರತಿದಿನ ನಿವಾಳಿಸಿ, ಒಂದು 6 ತಿಂಗಳ ನಂತರ ಒಂದು ಒಳ್ಳೆ ಕೆಲಸ ಸಿಗುತ್ತೆ ನಿಮಗೆ. ಆ ಕೆಲಸದಲ್ಲಿ ನೀವು ತುಂಬಾ ಚೆನ್ನಾಗಿ ಹೋಗ್ತೀರಂತ ಇಂಡಿಕೇಶನ್ ಖಂಡಿತ ಹೋಗಿ ಹೋಗ್ತೀರಾ. ಒಂದು ಹೆಸರೇನು ಸರ್ ನಿಮ್ದು ಹೇಳಿ? ಶಿವಪ್ರಸಾದ್ ಅಂತ. ಶಿವಪ್ರಸಾದ್ ಅಂತ ಹೇಳಿದ್ರು, ಶಿವ ಅಲ್ವಾ? ಶಿವಪ್ರಸಾದ್, ಶಿವಪ್ರಸಾದ್ ಅವರಿಗೆ ಪರವಾಗಿಲ್ಲ, ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಒಂದಂತೂ ಹೇಳ್ತೇನೆ ನಿಮಗೆ, ಸ್ನೇಹಿತರ ಜೊತೆಗೆ ರಿವೆಂಜ್ ತಗೊಳ್ಳಿಕ್ಕೆ ಹೋಗ್ಬೇಡಿ ಆಯ್ತಾ? ರಿವೆಂಜ್ ಅಂದ್ರೆ ಗೊತ್ತಾಗುತ್ತಾ? ಪ್ರತಿಕಾರ ಅಲ್ವಾ? ಅವನು ಹಾಗೆ ಹೇಳಿದ, ನಾನು ಬಿಡುವುದಿಲ್ಲ ಅವನನ್ನು, ಅದು ಏನು ಮಾಡ್ತಾನೆ ನೋಡುವ, ನೀವು ಮತ್ತೆ ಹೋದ್ರಿ ನೀವು ಅಷ್ಟೇ, ಬೇರೇನಿಲ್ಲ. ಓಕೆನಾ? ಅದಕ್ಕೆ ಅವ್ರ ಜೊತೆ ಜಗಳ ಮಾಡೋದಾಗಲಿ, ರಿವೆನ್ ತಗೊಳೋದು ಯಾವುದು ಕೂಡ ಬೇಕಾಗಿಲ್ಲ. ಸುಮ್ಮನೆ ಇರಿ ಅಂತ ಹೇಳ್ತೇನೆ, ತುಂಬ ಚೆನ್ನಾಗಿದ್ದೀರ, ಲೈಫನ್ನು ಎಂಜಾಯ್ ಮಾಡ್ತೀರಾ, ಪರವಾಗಿಲ್ಲ. ನಿಮಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಇರ್ತದೆ, ಅದನ್ನೆಲ್ಲ ಕಡಿಮೆ ಮಾಡಿ, ಮತ್ತೆ ಮೆಡಿಟೇಷನ್. ನಾನು ಹೇಳಿದ ಇಷ್ಟು ಟೆಕ್ನಿಕನ್ನು ಫಾಲೋ ಮಾಡಿದಾಗ ಅತ್ಯುತ್ತಮವಾದ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಶಿವಪ್ರಸಾದ್ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು ರೈಟಾ? ಎಸ್ ಸರ್, ಒಳ್ಳೇದಾಗಲಿ, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ. ನಿಮ್ಮ ಬರೇ ಮಾತು, ಮಾತಿನಲ್ಲೇ ಗೊತ್ತಾಗುತ್ತಲ್ವ ನೀವೇನು ಅಂತ, ಅಷ್ಟೇ ಸಾಕು ಅಲ್ವಾ? ಡೇಟ್ ಆಫ್ ಬರ್ತ್ ಬೇಡ, ಏನು ಕೂಡ ಬೇಡ, ಇದು ವಿಷಯ ಅಲ್ವಾ? ಎನಿವೇ ಇರಲಿ, ಸೊ ಈಗ ಗೊತ್ತಾಯಿತು ನಿಮಗೆ. ಅದಕ್ಕೋಸ್ಕರ ಯಾವಾಗ ನೀವು ಇದನ್ನೆಲ್ಲ ಅಲ್ವಾ ಒಂದು ಗುರುವಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಬುಕ್ಸ್ಗಳನ್ನು ಓದ್ತೀರಾ, ಒಂದಷ್ಟು ನಾಲೆಜನ್ನು ಬೆಳೆಸ್ಕೊಳ್ತೀರಾ, ಒಂದಷ್ಟು ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತೀರಾ, ಒಂದಷ್ಟು ಯಾರಿಗಾದ್ರೂ ನಿಮ್ಮಲ್ಲಿ ಇದ್ದದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಗುರುದೇಶದಿಂದ ಏನು ಫಲ ಬರಬೇಕು 100% ಬರುತ್ತೆ. ನಾನು ಹೇಳ್ತೇನೆ ಅಲ್ವಾ, ಗುರು ಎಲ್ಲಿ ಬೇಕಾದರೂ ಇರಲಿ ಅಲ್ವಾ ಗುರು. ಓಕೆ, ಗೊತ್ತಾಯ್ತಾ? ಈಗ 6ನೇ ಮನೆಯಲ್ಲಿ ಗುರು ಇರಲಿ, ನೆಗೆಟಿವ್ ಪ್ಲೇಸ್ ಅದು. 8ನೇ ಮನೆಯಲ್ಲಿ ಗುರು ಇರಲಿ, ನೆಗೆಟಿವ್ ಪ್ಲೇಸ್ ಅದು. 12ನೇ ಮನೆ ಗುರು ಪರವಾಗಿಲ್ಲ ಅಲ್ವಾ? ಆನಂತರ ಗುರು ತುಂಬ ತೊಂದರೆ ಎಲ್ಲಿ ಕೊಡ್ತಾನೆ ಗೊತ್ತಾ ನಿಮಗೆ, ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ತುಂಬ ಗುರು 10ನೇ ಮನೆಯಲ್ಲಿ ಗುರು ತೊಂದರೆ ಕೊಡುವಂಥ ತುಂಬ ವಿಪರೀತ ಸಮಸ್ಯೆ 10ನೇ ಮನೆ. ಒಂದು ವೇಳೆ ನಾನು ಹೇಳಿದ ಈ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿದಾಗ ಗುರು ಎಲ್ಲಿ ಬೇಕಾದ್ರೆ ಇಲ್ಲಿ ಆ ಪಾರ್ಟಿಂದ ಏನು ರಿಸಲ್ಟ್ ಬರಬೇಕು ನಿಮಗೆ 100% ಕೊಡ್ತಾನದ ಅಲ್ವಾ? 100% 1-2% 100 ಈ ಟೆಕ್ನಿಕ್ ಫಾಲೋ ಮಾಡಿದ್ರೇ ಕೊಡೋದು, ಅನ್ಯತಾ ಕೊಡಲ್ಲ ಅದು. ಓಕೆನಾ ರೈಟಾ? ನಾಲೆಜ್ ಇಲ್ಲದೆ ಗುರು ರಿಸಲ್ಟ್ ಕೊಡಲ್ಲ. ನಾಲೆಜ್ ಅಷ್ಟು ಬೇಕು, ಮತ್ತು ಕೊಡುವುದು ಗೊತ್ತಿರಬೇಕು ನಿಮಗೆ. ತಗೊಳ್ಳೋದನ್ನು ಕಡಿಮೆ ಮಾಡಬೇಕು, ಯಾರದು ತಗೊಳ್ಳೋದು, ಮೋಸ ಮಾಡೋದು. ಗುರುವಿನ ಜೊತೆ ರಾಹುವನ್ನು ನೀವು ಆ್ಯಡ್ ಮಾಡಿ
ಮಾಡ್ಕೊಂಡ್ರಿ ಅಂತ ಒಂದು ಇಂಡಿಕೇಶನ್ ಅಪ್ಪ. ಬಹಳಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ, ಬೇರೆ ಬೇರೆ ಒಂದು ದಶಾಭುಕ್ತಿ ಬಂದಾಗ ಯಾವ ರೀತಿ ರಿಸಲ್ಟ್ ಪಡ್ಕೊಳ್ಬೇಕು ಖಂಡಿತ ಆ ಟೆಕ್ನಿಕ್ ಅನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಪ್ಪ ನೀವು ಲೈಫಲ್ಲಿ ಎಂಜಾಯ್ ಮಾಡ್ಬೇಕಂತ ನಮ್ಮ ದೊಡ್ಡ ಆಸೆ. ಓಕೆನಾ, ಈಗೇನು ಮಾಡೋಣ, ಸಮಯ ಮೀರಿದ್ರೆ ಏನು ಮಾಡೋಕ್ಕಾಗಲ್ಲ. ಆರಾಧ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರು. ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದ್ದೀವಿ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.